ಕಾಣಬಹುದು. ಆರ್ಥಿಗಳು, ಅರ್ಥಾರ್ಥಿಗಳು, ಜಿಜ್ಞಾಸುಗಳು, ಜ್ಞಾನಿಗಳು, ಇದರಲ್ಲಿ ಎರಡು ವರ್ಗದವರು ನಾನೊಬ್ಬನೇ ಹೌದು. ನಾನು ಆರ್ತಿಯೂ ಹೌದು, ಜಿಜ್ಞಾಸೆಯೂ ಹೌದು. ಜಿಜ್ಞಾಸೆ ಎನ್ನುವುದು ಅಜ್ಞಾನವೇನೂ ಅಲ್ಲ, ಯಾರೋ ದೊಡ್ಡವರು ಹೇಳಿದ್ದನ್ನು ಕೇಳಿದ್ದೇನೆ, ಅದು ಬೆಳವಣಿಗೆಯ ಲಕ್ಷಣ ಅಂತ. ಈ ಪ್ರಪಂಚವನ್ನು ಕಂಡಾಗ ನನಗನ್ನಿಸುವುದು ಹೀಗೆ, ಅದು ಯಾಕೆ, ಇದು ಯಾಕೆ, ಇದು ಹೇಗೆ, ಅದು ಹೇಗೆ, ಅದೇನು, ಇದೇನು. ಬರೇ ಜಿಜ್ಞಾಸೆ ಬಿಟ್ಟರೆ ಉತ್ತರ ಇಲ್ಲ. ಉತ್ತರ ತಿಳ್ಕೊಳ್ಬೇಕು, ಯಾರಿಂದ ತಿಳ್ಕೊಳ್ಳಿ? ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು. ಅವನಲ್ಲಿಗೆ ಹೋಗ್ತಾರೆ. ಜನ್ಮದಾತನು ಯಾರೆಲ್ಲಿ ಪೋದನು? ಜನ್ಮ
ಜನ್ಮದಾತನು ಯಾರೆಲ್ಲಿ ಬದನು ಜನ್ಮದಾತನು ಯಾರೆಲ್ಲಿ ಬೋದನು ಯಾತ್ರೆ, ನೂರು ಸಾರಿ ಸೇತು ಸ್ನಾನ, ಯಾವ ಪುಣ್ಯಾತ್ಮನ ಮಾಡ್ತಾನ ಅಂತಹ ಪುಣ್ಯದ ಫಲವೆಲ್ಲವೂ ತಾಯಿಯ ಪ್ರದಕ್ಷಿಣೆ ವಂದನೆಯಿಂದ ಬರ್ತದಂತೆ. ಖಂಡಿತವಾಗಿ. ಹಾಗಾಗಿ ಶರಣು ಮಾತೆಯೇ, ಈ ಪ್ರಪಂಚದಲ್ಲಿ ಒಂದು ಜೀವಿಯ ಆವಿಷ್ಕಾರ ಆಗಬೇಕಾದ್ರೆ ತಾಯಿಯ ಸಹನೆ ಬಹಳ ದೊಡ್ಡದು. ಕಾರಣ ತಂದೆಯೂ ಹೌದಾದ್ರೂ ತಾಯಿ ಆದವಳು. ನವಮಾಸ ಪರ್ಯಂತರ ಹೊತ್ತು ಆಮೇಲೆ ಈ ಪ್ರಪಂಚದ ಬೆಳಕನ್ನು ಕಾಣಿಸ್ತಾರೆ. ಹಾಗಾಗಿ ನಮಸ್ಕಾರ ಮಾಡಿದೆ ಮಗನೇ. ಒಮ್ಮೆ ನಮಸ್ಕಾರ ಮಾಡಿದ್ರೆ ಸಾಕಾಗುತ್ತದೆ, ಪದೇ ಪದೇ ನಮಸ್ಕಾರ ಮಾಡಬೇಕಾದಂತಹ ಅಗತ್ಯ ಇಲ್ಲ ಮಗನೇ. ಆದರೂ ಈ ಹೊತ್ತಿಗೆ ಮತ್ತೆ ಮತ್ತೆ ನೀನು ನಮಸ್ಕಾರ ಮಾಡ್ತಿ ಅಂತಾದ್ರೆ ನಿನ್ನ ಮುಖವನ್ನು ಕಂಡಾಗಲೇ ನಾನು ಗ್ರಹಿಸಿದ್ದು ಹೀಗೆ. ಈ ನಿನ್ನ ತಾಯಿಯಲ್ಲಿ ಏನನ್ನೋ ಕೇಳಬೇಕು ಎನ್ನುವ ಹಾಗೆ ಆತುರತೆ ಕಾತುರತೆ ನಿನ್ನ ಮುಖದಲ್ಲಿ ಎದ್ದು ಕಾಣಿಸ್ತಾ ಉಂಟು. ಇಲ್ಲಿಯವರೆಗೆ ನಾನು ಕೇಳದೆ ನನ್ನ ಮನವನ್ನು ತಿಳಿದು ನೀವು ಒದಗಿಸಿದವರು. ಹೌದು, ಅದು ನನ್ನ ಬೆಳವಣಿಗೆಗೆ ಕಾರಣವಾಗಿರಬಹುದು. ಅಮ್ಮ, ನನಗೆ ವರ್ಷ ಎಷ್ಟಾಯ್ತೋ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಜಾತಿ ಪದ್ಧತಿ ಹೀಗುಂಟು. ಹೇಗೆ ಹುಟ್ಟಿದ ಮತ್ತೊಂದು ಕ್ಷಣಕ್ಕೆ ಗಂಡು ಮಗುವೇ ಆದರೆ ತಾಯಿಯ ಎದೆ ಎತ್ತರಕ್ಕೆ ಬೆಳೆದು ನಿಲ್ತಾನೆ ಅಲ್ವಾ, ಅಂದರೆ ದಾನವ ಕುರದಲ್ಲಿ. ಹಾಗಾಗಿ ನಾನು ನನ್ನ ವರ್ಷ ಎಲ್ಲ ಲೆಕ್ಕ ಇಡ್ಲಿಕ್ಕೆ ಹೋಗಿಲ್ಲ. ಬೇಡ ಬಿಡು ಪ್ರಪಂಚ. ಒಂದ್ ಹೇಳ ಮಗನೇ, ಏನು ನಿನಗೆ ವರ್ಷ ಆಗುವುದೇ ಇಲ್ಲ ಮಗನೇ. ಅಮ್ಮ, ನೀವು ಹಾಗೆ ಹೇಳ್ತೀರಾ? ನಾನೇ ಹಾಗೆ ಹೇಳು. ಯಾಕೆ ಹೇಳೋದು?
ನನಗೂ ಆಗುದಿಲ್ಲ ನೋಡು, ಹಾಗಾಗಿ ನಾನು ಹೇಳುದು ಅಲ್ಲ. ನನಗೆ ಇದನ್ನು ಕೆಲವರೆಲ್ಲ ಹೇಳಿದ್ರು, ನಾನು ಸುಮ್ಮನೆ ವಿನೋದ ಮಾಡ್ತಾರೆ ಅಂತ ಸುಮ್ಮನೆ ಇದ್ದೆ. ಈ ಅಮ್ಮನಾದ ನೀವೇ ಹೇಳಿದ ಮೇಲೆ ಆ ಮಾತಿನಲ್ಲಿ ಅನುಮಾನವೇ ಇಲ್ಲ. ಗಟ್ಟಿಯಾಗಿ ನಿಲ್ಲ, ಒಳ್ಳೆ ಆಯ್ತು ಅಮ್ಮ. ನನಗೆ ಜಿಜ್ಞಾಸೆ. ಜಿಜ್ಞಾಸೆ ಏನು ಮಗನೇ? ತಿಳಿಬೇಕು, ಕಲಿಬೇಕು, ಬೆಳಿಬೇಕು, ಉಳಿಬೇಕು ಎನ್ನುವ ಆಸೆ. ಒಳ್ಳೆ ಗುಣ. ತಿಳಿಬೇಕು ಏನನ್ನು? ಏನನ್ನ? ಪ್ರಕೃತಿ ಪುರುಷನ ಸಮ್ಮೇಳನದಿಂದ ಈ ಪ್ರಪಂಚದಲ್ಲಿ ಮತ್ತೊಂದು ಜೀವಕ್ಕೆ ಜನನ ಅಥವಾ ಜನ್ಮ. ಹೌದು ಅಲ್ವೇ? ನಿಮ್ಮ ಕುರಿತಾಗಿ ಅನುಮಾನವೂ ಇಲ್ಲ, ಆಲಸ್ಯವೂ ಇಲ್ಲ. ಹಾಗಂತ ನಾನು ಹುಟ್ಟಬೇಕು ಅಂತಾದ್ರೆ ತಾಯಿ ಮಾತ್ರ ಇದ್ರೆ ಸಾಕಾಗ್ತದ? ಇಲ್ಲವೇ ಇಲ್ಲ. ತಂದೆಯನ್ನು ಬೇಕಲ್ಲ. ಜನ್ಮದ ಆರೋಗ್ಯದಿಂದಲೂ ನನ್ನ ತಂದೆಯ ಮುಖವನ್ನು ನಾನು ನೋಡ್ಲಿಲ್ಲ. ಹಾಗಂತ ನೀವು ನನಗೆ ಕೊರತೆ ಮಾಡಿದ್ದೀರಿ ಎಂಬ ಅರ್ಥ ಅಲ್ಲ. ಕೆಲವು ಸಾಮಾಜಿಕವಾದ ವ್ಯವಸ್ಥೆಗಳು, ಪ್ರತಿಷ್ಠೆಗಳು ಅಂತ ಉಂಟು. ಅದಕ್ಕಾಗಿ ಅದು ನೀವು ಕುರುಡನ್ನು ತೋರಿಸಿ, ಕುಂಟನನ್ನು ತೋರಿಸಿ, ಹೆಳವನ್ನು ತೋರಿಸಿ, ಬೇಡ ರೋಗಿಷ್ಠನನ್ನು ತೋರಿಸಿ, ಅವನೇ ಅಪ್ಪನೆಂದು ಹೇಳಿದ್ರೆ ಅದನ್ನು ಅಭಿಮಾನದಿಂದ ಒಪ್ಪಿಕೊಳ್ತೇನೆ. ಅದಕ್ಕೆ ಆಪ್ತಾನೋಚನ ಅಂತ ಹೆಸರು. ಅಮ್ಮ, ನನ್ನ ತಂದೆ ನನ್ನ ಜನ್ಮಕ್ಕೆ ಕಾರಣನಾದವನು. ರೂಢಿಯಲ್ಲಿ ಒಂದು ಮಾತಿದೆಯಲ್ಲ, ಏನು? ಹೆತ್ತವರಿಗೆ ಹೆಗ್ಗಣವಾದರೂ ಮುದ್ದು, ಬೇರೆ ಯಾವುದಕ್ಕೆ ಅಲ್ಲದೆ ಹೋದ್ರು ಹುಟ್ಟಿದ ಮಗುವನ್ನು ತನ್ನ ಮಗನೆಂದು ಒಪ್ಪಿಕೊಳ್ಳಬೇಕು ತಂದೆಯಾದವನು. ಯಾಕೆ ಗೊತ್ತಾ? ನರಕದಿಂದ ಪಾರು ಮಾಡುವಾತ ಪುತ್ರ. ಪುತ್ರ ಪುತ್ ನರಕ ತುತ್ರಾಯತೆ ಇತಿ ಪುತ್ರ. ಬೇರೆ ಯಾವ ಪ್ರಯೋಜನವೂ ಅವನಿಂದ ಇಲ್ಲವಾದ್ರೂ ಕೂಡ ತನ್ನನ್ನು ಸದ್ಗತಿಗೆ ಕೊಂಡೊಯ್ಯಬಲ್ಲ ಒಂದು ದಿವ್ಯ ಸೇತುವೆ ಅಂದ್ರೆ ಅದು ಮಗನಾದವನು ಮಾತ್ರ. ಖಂಡಿತ ಆ ಮಗುವಿನ ಮುಖವನ್ನು ಕಾಣಬೇಕು. ಈ ಪ್ರಪಂಚದಲ್ಲಿ ಸ್ಪರ್ಶಕ್ಕೆ ಅತ್ಯಂತ ಯೋಗ್ಯವಾದುದು ಯಾವುದು ಕೇಳಿದ್ರೆ ಮಗ ಅಂತ ಹೇಳಿದ್ರು. ಇಲ್ಲಿವರೆಗೂ ನನ್ನ ಅಪ್ಪನ ಅಪ್ಪುಗೆಯನ್ನು ಕಂಡವನು ನಾನಲ್ಲ, ಅಪ್ಪನ ಮುಖವನ್ನು ಕಂಡವನು ನಾನಲ್ಲ. ಜನ್ಮದ ಆರೋಗ್ಯ ಕಾಣದಾದೇನು ಅಮ್ಮ? ಕೆಲವು ಸಂದರ್ಭದಲ್ಲಿ ಒಬ್ಬ ಯೋಗ್ಯತಾವಂತನಿಗೆ ನಿಷ್ಪ್ರಯೋಜಕನಾದ ಮಗುವೊಬ್ಬ ಹುಟ್ಟಿದ ಅಂತಾದ್ರೆ ಆ ಮಗುವಿನ ಮುಖವನ್ನೂ ನೋಡ್ಲಿಕ್ಕೆ ಇಷ್ಟ ಇಲ್ಲದೆ ಅವಲಕ್ಷಣ ಭರಿತವಾದ ಮಗುವನ್ನು ಕಾಣಬಾರದು ಎನ್ನುವ ಕಾರಣಕ್ಕಾಗಿ ತೊರೆದು ತಾಯಿಗೆ ಹೆತ್ತ ಕರುಳು ಬಿಡ್ಲಿಕ್ಕೂ ಉಪಾಯ ಇಲ್ಲ. ಹಾಗಾಗಿ ಅಲಕ್ಷ ಭಾವದಿಂದ ಹೊರಟು ಹೋದ್ರು. ಏನೇ ಇದ್ರು ಹೇಳಿದ್ರು ನಾನು ಅದನ್ನು ಒಪ್ಪಿಕೊಳ್ತೇನೆ. ಹೇಳಿ ಅಮ್ಮ. ಮಗನೇ, ಓ ಮಕ್ಕಳಿಗೆ ತಾಯಿಯಾದವಳೆ ನಿಮ್ಮ ತಂದೆ ಇಂಥವ್ರು ಎನ್ನುವ ಹಾಗೆ ತೋರಿಸಿಕೊಡಬೇಕು ಅಲ್ವಾ? ಧರ್ಮ ಹೌದು. ಈ ಮೊದಲು ತೋರಿಸಿದ್ರಾ? ಇದುವರೆಗೂ ನಾನು ಹೇಳಲಿಲ್ಲ. ಯಾಕೆ ತೋರಿಸಿದ್ದಲ್ಲ, ಹೇಳು. ಹೇಳಲಿಲ್ಲ ಯಾಕೆ? ಒಂದು ವಿಷಯ ಉಂಟು ಮಗನೇ. ಏನು? ಯಾವುದೇ ವ್ಯಕ್ತಿಗಾಗ್ಲಿ ಯಾವುದೇ ವಿಷಯವನ್ನ ಕೇಳುವ ಆಸಕ್ತಿ ಇಲ್ಲದೆ ನಾನು ಹೇಳಬಾರದು. ಅಮ್ಮ, ಮಕ್ಕಳಿಗೆ ಅಪ್ಪನ ಪರಿಚಯ ಮಾಡುವುದು ಆಸಕ್ತಿ ಬಂದ ಮೇಲೆ ಅಲ್ವೇ? ಬುದ್ಧಿ ಬೆಳೆಯುವ ಮೊದಲು, ಆಸಕ್ತಿ ಮೊಳೆಯುವ ಮೊದಲು ಇವ ನಿನ್ನ ಅಪ್ಪ ಅಂತ ಪರಿಚಯ ಮಾಡಿಸಿಕೊಡುವಳು ತಾಯಿ. ಇದು ಸಂದರ್ಭ ಸರಿಯಾದ್ದು ಎನ್ನುವ ಕಾರಣಕ್ಕಾಗಿ ಈಗ ಹೇಳ್ತೇನೆ. ಧನ್ಯವಾದ. ಒಬ್ಬ ವ್ಯಕ್ತಿಯ ಘನತೆ ಹೆಚ್ಚಿಸುವುದು ಯಾವುದು ಗೊತ್ತಾ? ಯಾವುದು? ಅವನ ಕುಲ. ಅವ ಹುಟ್ಟಿ ಬಂದಂತಹ ಕುಲ. ಉನ್ನತಿಗಳಲ್ಲಿ ಕುಲವೂ ಒಂದು ಅಲ್ವಾ? ನೀನೇನು ಸಾಮಾನ್ಯ ಕುಲದಲ್ಲಿ ಹುಟ್ಟಿದವನಲ್ಲ. ಯಾವ ಕುಲ? ಚಂದ್ರವಂಶದಲ್ಲಿ ಹುಟ್ಟಿದವ ಮಗನೇ. ಅಂದ್ರೆ ಚಂದ್ರವಂಶದಲ್ಲಿ ಆವಿರ್ಭಾವಕ್ಕೆ ಬಂದವರು ಪಂಚ ಪಾಂಡವರು. ಬಲಕ್ಕೆ ಪ್ರತಿರೂಪ ಎನ್ನುವ ಹಾಗೆ ಭೀಮಸೇನ, ಭೀಮಸೇನ ಹಾಗೂ ಹಿಡಿಂಬೇರ ಮಗನಾಗಿ ಹುಟ್ಟಿದವ ವೀರ ಘಟೋತ್ಕಜ ಎನ್ನುವ ಹಾಗೆ. ನನಗೆ ಅಪ್ಪ ಯಾರು ಅಂತ ಹೇಳಿ ಅಂದ್ರೆ ನೀವೆಂತ ಯಾರ್ದೋ ಕಥೆ ಹೇಳ್ತಾ ಇದ್ದೀರಿ ಮಗನೇ. ಅಲ್ಲಿಂದ ಪ್ರಾರಂಭ ಆಗಿ ಈಗ ಮುಗಿತದೆ. ಹೌದೌದು. ಎಲ್ಲಿವರೆಗೂ ಬಂತು? ಮಗ ಘಟೋತ್ಕಜ. ವೀರ ಘಟೋತ್ಕಜನ ನಿನ್ನ ತಂದೆ. ಅಮ್ಮ, ನಾನೇನು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದವನ? ಇಲ್ಲವೇ ಇಲ್ಲ. ಅವಲಕ್ಷಣನ? ಮತ್ತೆ ಯಾಕೆ ನೋಡ್ಲಿಲ್ಲ ಅವ್ರನ್ನ? ನನ್ನ ನೋಡುವ ಮನ್ಸು ಅವರಿಗೆ ಇಲ್ವಾ? ಇತ್ತು ಮಗನೇ. ಆದ್ರೂ ಸಹ ಸಂದರ್ಭ ಒದಗಿ ಬರಲಿಲ್ಲ ನೋಡು. ಯಾಕೆ? ಇಂದ್ರಪ್ರಸ್ಥದಲ್ಲಿ ನಡೆಯುತ್ತಿರುವಂತಹ ರಾಜಸೂಯಾಗ ಸಸೂತ್ರವಾಗಿ ನಡೆಯಬೇಕು ಎನ್ನುವ ಕಾರಣಕ್ಕಾಗಿ ಹೋದವರು ಅವರಿದ್ದಾರೆ. ಸಜ್ಜನರಾದ ಪಾಂಡವರು ಮಾಡುವಂತಹ ಸತ್ರಕ್ಕೆ ಪ್ರಪಂಚವೇ ಬೆಂಬಲ ನೀಡುವಾಗ ನಿನ್ನ ತಂದೆ ಹೋಗದೆ ಇದ್ರ ಆದಿತ ಮಗನೇ. ಸರಿ, ಆ ಕಾರಣಕ್ಕಾಗಿ ಹೋಗಿದ್ದಾರೆ. ಇನ್ನೇನು ಕೆಲವೇ ದಿನದಲ್ಲಿ ಕೆಲವೇ ಸಮಯದಲ್ಲಿ ಬರಬಹುದಂತೆ. ಸಮಾಧಾನ ಆಯ್ತು. ಆಗ ಸಂತೋಷ ಪಡಬಹುದು ನೀನು. ಖಂಡಿತ ಆಯ್ತಾ? ಇನ್ನೊಂದಿಯ ಪಡೆವ ಆಸೆಯೋ ಒಲಿವಾಶೆ
ಮಾನವನಿಗೆ ಪ್ರತ್ಯೇಕವಾದ ಸ್ಥಾನವನ್ನಿದೆ. ಆಹಾರ, ನಿದ್ರಾ, ಭಯ, ಮೈಥುನ ಇದು ಪ್ರಾಣಿ ಸಹಜವಾದ ಪ್ರಕ್ರಿಯೆ. ಯಾವ ಪ್ರಾಣಿಗಳನ್ನು ಬಿಡಲಿಲ್ಲ. ಆದ್ರೆ ಮನುಷ್ಯನೊಬ್ಬ ಪ್ರತ್ಯೇಕ ಯಾಕೆ? ಬುದ್ಧಿಜೀವಿ ಅವನು ಕಲಿಬೇಕು. ಜ್ಞಾನಿ ಆಗ್ತಾನೆ, ವಿಜ್ಞಾನಿ ಆಗ್ತಾನೆ, ಪ್ರಪಂಚದಲ್ಲಿ ಏನೇನೋ ಆಗ್ತಾನೆ. ಅಮ್ಮ, ಈ ಪ್ರಪಂಚದಲ್ಲಿ ಒಂದನ್ನೋ ಎರಡನ್ನೋ ಕಲಿತವರು ಇರ್ಬೋದು. ವಿದ್ಯೆಗಳು 64 ಅಂತ ಹೇಳಿದ್ರು, ಅದನ್ನು ಕಲಿತವರು ಯಾರಾದ್ರೂ ಇದ್ದಾರಾ? ಕೆಲವೇ ಕೆಲವು ಮಂದಿ ಇರಬಹುದು, ಬೆರಳೆಣಿಕೆ. ಆದರೆ ಅವರು ಸರ್ವೋತ್ತಮರ, ಸರ್ವಶಕ್ತರ ಅಲ್ಲವೇ? 64 ವಿದ್ಯೆಗಳನ್ನು ಮಾತ್ರ ಸಂಪಾದಿಸಿದವರು. ಅಮ್ಮ, ನನಗೆ ಹಾಗಲ್ಲ. ಮತ್ತೆ ಸರ್ವಶಕ್ತನಾಗಬೇಕು. ಈ ಪ್ರಪಂಚದಲ್ಲಿ ಸರ್ವಶಕ್ತ ಯಾರು ಕೇಳಿದ್ರೆ ಭಗವಂತ ಒಬ್ಬನೇ. ಹೌದು, ಸಂದರ್ಭ ಒಂದರಲ್ಲಿ ನನಗೂ ಅವನಿಗೂ ಮುಖಾಮುಖಿ ಆದ್ರೆ ಅವನಿಗೆ ನಾನು ಕಡಿಮೆ ಅಲ್ಲ. ನಾನೇ ಸರ್ವ ಸಮರ್ಥ, ಅಂದರೆ ಸರ್ವ ಸಿದ್ಧಿಯನ್ನು ಕಲಿಯಬೇಕು ಎನ್ನುವ ಆಸೆಯು ಬೆಳೆದವರಿಗೆ. ಅವನ ಕಲಿಯುವುದು ನಮ್ಮ ಪ್ರಯತ್ನದಿಂದ ಕಲಿಬಹುದಮ್ಮ. ಹಾಗಂತ ಗುರುವಿನ ಉಪದೇಶ ಇಲ್ಲದೆ ಹೋದ್ರೆ ಯಾರಿಗೂ ಯಾವುದು ಸಿದ್ಧಿ ಆಗೋದಿಲ್ಲ ಎನ್ನುವ ಒಂದು ಮಾತಿದೆ. ನನ್ನ ವಿದ್ಯಾ ದಾಹಕ್ಕೆ ಸರಿಯಾದ ಆಹಾರವನ್ನು ಕೊಡುವ ಆ ವಿದ್ಯಾವಂತರು ಎಲ್ಲಿದ್ದಾರೆ? ನಾನು ಎಲ್ಲಿಗೆ ಹೋಗ್ಲಿ? ಖರ್ಚು ಕೊಡಿ. ಇದು ನಿನ್ನದ್ದು ಹೆಚ್ಚದಾಯ್ತು. ಏನೋ ಪ್ರೀತಿಯಿಂದ ಮಗು ಕೇಳ್ತಾನೆ ಎನ್ನುವ ಕಾರಣಕ್ಕಾಗಿ ಹೇಳುವುದಕ್ಕೆ ಹೋದೆ. ಇದು ಹೇಳಿದಂತದ್ದು ನೀನು ಸರ್ವಸಿದ್ಧಿಯನ್ನು ಕಲಿಬೇಕು. ಹೌದು ಮಗನೇ, ನನಗೆ ಗೊತ್ತಿಲ್ಲ ಎನ್ನುವ ಪದವೇ ಇರಬಾರ್ದು. ಹೌದು, ನಿನ್ಗೆ ಗೊತ್ತಿಲ್ಲ ಎನ್ನುವ ಪದವೇ ಇರಬಾರ್ದು. ನಿನಗೆ ಇನ್ನೂ ಸಣ್ಣ ವಯಸ್ಸು, ಕಲಿಯುವುದಕ್ಕೆ ಬಹಳಷ್ಟು ಸಮಯ ಉಂಟು. ಹಾಗಾಗಿ ಬೇಕಾದಾಗ ಕಲಿ. ಕೋಟಿ ತೇಜದಿ ಬರೆ ಕಂಡು ಮೋವಿಯ ತನುಜ ಸಹಿತ ವಂದಿಸಿ ಪರಮಾಜೆಗೆ ದಿವ್ಯ ಪೀಠವನಿತ್ತು ಸತ್ಕರಿಸಿ ಸಂತಸದಿಂದ ಚರಣದೋಳಿಯನಾದು ಧನ್ಯರಾದೆವು ನಾವೆನುತ ನೀವ್ಯಾರು ಹೀರೆಂದಳು. ಯಾರು ಏನು ಗೊತ್ತಿಲ್ಲ, ನಮ್ಮ ಮತಿಗೆ ಎಷ್ಟು ಮಾಡಿದೀವೋ ಅಷ್ಟು ಉಪಚಾರವನ್ನು ಮಾಡಿದ್ದೇವೆ. ಎಲ್ಲಿಯಾದ್ರೂ ತಪ್ಪಾಯ್ತು ಅಂತ ಅದಕ್ಕೆ ಕ್ಷಮಿಸಬೇಕು. ಖಂಡಿತ ಇಲ್ಲ. ಬಂದವರಲ್ಲಿ ಯಾಕೆ ಬಂದದ್ದು ಎನ್ನುವ ಹಾಗೆ ಕೇಳಬಾರದಂತೆ. ಕೇಳದೆ ಇದ್ರೆ ವಿಷಯ ಗೊತ್ತಾಗ. ಹಾಗಾಗಿ ತಾವು ಯಾರು, ಎಲ್ಲಿಂದ ಬಂದದ್ದು, ಏನು ವಿಷಯ ಅಂತ ಹೇಳ್ತೀರಾ? ವಿಜಯನೆಂಬರು ಎನ್ನ ಜಯನೆಂಬರು ಎನ್ನ ಕಾಳಿಯಾರಾಧಕನು ಕಾಳಿಯಾರಾಧಕನು ಮೂಲ ಮಂತ್ರದಿ ಸರ್ವ ಸಿದ್ಧಿಯ ವ್ರತವನು ತಾಳಿಗೆ ನಿದು ಸತ್ಯವು ಮಾಡಿದ್ದೀರಿ. ಹಾಗೆ ಯಾರೇ ಆದರೂ ಕೂಡ ಪಡೆಯುವವನ ಯೋಗ್ಯತೆಗೆ ಸರಿಯಾಗಿ ಕೊಡುವುದಕ್ಕೆ ಆಗುವುದಿಲ್ಲ, ಸಾಧ್ಯವೂ ಇಲ್ಲ. ಆದ್ರೆ ಕೊಡುವವನ ಮನಸ್ಸು ಹೇಗೆ ಎನ್ನುವುದು ಮುಖ್ಯ. ಶುದ್ಧಾಂತಕರಣದಿಂದ ನನ್ನನ್ನು ಪೂಜಿಸಿದ್ದೀರಿ, ನನ್ನನ್ನು ಗೌರವಿಸಿದ್ದೀರಿ, ಸಂತೋಷ ಆಯಿತು. ಅವನಿ ಸಾಗರ ಸಂಗಮ ಕ್ಷೇತ್ರ ಅಂತ ನೀವು ಕೇಳಿರಬಹುದು. ಕೇಳಿದ್ದೇನೆ, ಅದು ನನ್ನ ವಾಸಸ್ಥಳ. ವಿಜಯಮುನಿ ಅಂತ ನನ್ನ ಹೆಸರು. ಹೌದೌದು, ಜೊತೆಯಲ್ಲಿ ಕಾಳಿಯ ಆರಾಧಕನಿದ್ದೇನೆ ನಾನು. ಅವಳನ್ನೇ ಅನವರತವು ಆರಾಧಿಸುತ್ತಾ ಇದ್ದವು. ಕಾಳಿಯ ಆರಾಧಕನಂತೆ ಅವ್ರು ಹೇಳ್ತಾ ಇದ್ದಾರೆ, ಅದನ್ನೇ ನಾನು ಹೇಳಿದೆ. ಸರಿ, ಒಳ್ಳೆ, ನನಗೂ ಅದು ಬಹಳ ಇಷ್ಟ ಆಯ್ತು ಅಂತ ಕಾಳಿಯ ಆರಾಧನೆ ಅವ್ರು ಮಾತಾಡ್ಲಿ, ಸುಮ್ಮನೆ ಇದೆ. ಹಾಗೆ ಅವಳ ಅನುಗ್ರಹದಿಂದ ಸರ್ವ ವಿದ್ಯೆಯನ್ನು ನಾನು ಅರ್ಜಿಸಿಕೊಂಡು. ಬಹಳ ಒಳ್ಳೆಯದು. ಸರಿ, ಆದ್ರೆ ಇಲ್ಲಿವರೆಗಾಗಿ ಬಂದದ್ದು ಕಾರಣ? ಆಕಸ್ಮಿಕವಾಗಿ ಇಲ್ಲಿಗೆ ಬಂದೆ. ಆದ್ರೆ ಇವ ಏನು ಹೇಳ್ತಾ ಇದ್ದು? ಅಮ್ಮ, ನನ್ನ ಕಲಿಯುವಿಕೆಗೆ ಕಲಿಕೆಗೆ ಇವರೇ ಯೋಗ್ಯರಾದ ಗುರು. ಸುಮ್ಮನೆ ಇದ್ಯಾ ಇಲ್ಲಿ? ಬಾಯ್ ಮಾತಾಡ್ಲಿಕ್ಕೆ ದೊಡ್ಡವ್ರು ಮಾಡಿದ್ರು ಗೊತ್ತಾಯ್ತಾ? ಸುಮ್ಮನೆ ಕೂತ್ಕೋ. ದೊಡ್ಡವ್ರು ಬೇಕಾದ್ರೆ ಮಾತಾಡ್ತಾರೆ. ಜೀವ ಬೆಳಿಲಿಲ್ಲ, ಬುದ್ಧಿ ಬೆಳಿಲಿಲ್ಲ, ಸುಮ್ಮನೆ ಕೂತ್ಕೋ, ನಿಂತ್ಕೋ. ಹುಡುಗ ಅಲ್ವಾ, ಅವನದ್ದೇ ಹಠ. ಏನೋ ಸರ್ವ ವಿದ್ಯೆಯನ್ನು ಕಲಿಬೇಕು, ನನ್ನ ಕಳಿಸ್ಕೊಡ್ಬೇಕು, ಹಾಗೆ ಹೀಗೆ ಹೇಳ್ತಾ. ಅಮ್ಮನ ಯೋಚನೆ ಅಂತದ್ದು ಇಲ್ಲಿವರೆಗೆ ಕಲೀಲಿಲ್ಲ, ಇನ್ನು ಹಳತಾದ್ಮೇಲೆ ಕಲಿಯುವ ಅಂತ. ಯಾರು ನೀವು? ಅಲ್ಲ, ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಕಲ್ತಿದ್ದಿ ಸಾಕು ಅಂತ ಹೇಳಿದ್ರು. ನಾನು ಕಲೀಲಿಲ್ಲ, ನನಗೆ ಬೇಕು ಈಗಲೇ. ಸುಮ್ಮನೆ ಇರ್ತೀಯ,
ಹಾಗಾಗಿ ಅದು ಆಗುವುದಿಲ್ಲ ಅಂತ ಹೇಳ್ತಾ ಇದ್ದೇನೆ. ಅಷ್ಟೇ ಬಿಟ್ಟು ಬೇರೆ ಎಂತದ್ದು ಅಲ್ಲ. ವಿದ್ಯೆ ಕಲಿಯಬೇಕೆನ್ನುವಂತ ಸರ್ವವಿದ್ಯೆಯನ್ನು ಸರ್ವವಿದ್ಯೆಯನ್ನು ನಿಜವಾಗಿ ನೀನು ಭಾಗ್ಯವಂತಳಮ್ಮ. ಮನುಷ್ಯನಿಗೆ ಮುಂದಿನ ಗುರಿ ಬೇಕು, ಹೇಳಿಕೊಡ್ಲಿಕ್ಕೆ ಕಳಿಸಿಕೊಡ್ಲಿಕ್ಕೆ ಹಿಂದೆ ಗುರು ಇರಬೇಕು. ಅವಯೋ ಸಣ್ಣವ ಹಠ ಮಾಡ್ತಾನೆ ಅಂತ ಅವನ ಮಾತನ್ನು ನೀನು ಕಡೆಗಣಿಸ್ತಾ ಇದ್ದಿ. ಯಾವತ್ತೂ ಕಡೆಗಣಿಸ ಕೂಡದು. ಸಣ್ಣವರ ಮಾತು ಅಂತ ಸಾಚಾರ ಮಾಡುವ ಹಾಗಿಲ್ಲ, ದೊಡ್ಡವರ ಮಾತು ಅಂತ ಅದಕ್ಕೆ ಪ್ರೋತ್ಸಾಹಿಸುವ ಹಾಗೂ ಇಲ್ಲ. ಕೆಲವೊಮ್ಮೆ ದೊಡ್ಡವರು ತಪ್ಪಾಡ್ತಾರೆ, ತಪ್ಪು ಮಾಡುತ್ತಾರೆ. ಆದರೆ ಇವ ಆಡಿರುವಂತ ಮಾತನ್ನು ಕೇಳಿದಾಗ ಅವನನ್ನು ಹಡೆದ ನೀನು ಭಾಗ್ಯವಂತಳು ಅಂತ ಹೇಳಬೇಕು. ಯೋಚನೆ ಮಾಡು, ಈ ಲೋಕದಲ್ಲಿ ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳನ್ನು ಪಡೆದು ಆ ಮಕ್ಕಳಿಗೆ ವಿದ್ಯೆ ಕೊಡಿಸುವಲ್ಲಿ ಎಷ್ಟೆಲ್ಲ ಹಂಬಲಿಸ್ತಾರೆ. ಆದ್ರೆ ಕಲಿಸಿದ್ರು ಕಲಿಯುವ ಗುಣ ಇರುವುದಿಲ್ಲ, ಕರ್ಕೊಂಡು ಹೋಗ್ಬಿಟ್ರು ಅವ್ರು ಹಿಂದೆ ಬರ್ತಾರೆ ಅಲ್ವಾ. ಆದ್ರೆ ಇವನ ಕಲಿಯಬೇಕು ಎನ್ನುವಂತ ಬಯಕೆಯನ್ನ ಮುಂದಿಡ್ತಾನೆ ಅಂತಾದ್ರೆ ಯಾಕೆ ಅವನ ಬಯಕೆಗೆ ತಣ್ಣೀರು ಹರಿಸಬೇಕು? ಅವನನ್ನ ನನ್ನೊಟ್ಟಿಗೆ ಕಲಿ ಕೊಟ್ರೆ ನಾನು ಅವನಿಗೆ ವಿದ್ಯೆಯನ್ನು ಹೇಳಿ. ಸ್ವಾಮಿ, ಏನಿದು ಮಾತು ಏನಿದು ಇಲ್ಲದ ವೇಳೆ ಹುಟ್ಟಿ ದರ್ಪಕನಾಯ್ ಅರಸ ಇಲ್ಲದ ವೇಳೆ ಹುಟ್ಟಿ ಅರ್ಪಕನಾಯ್ ಬರುವ ತನಕ ಕಾಯಲಾರದೆ ಅವನ ಮರುಳ ರಂಗದಿ ಬಿಟ್ಟು ಬದುಕುವಳಲ್ಲ ಎರೆಯ ಕೇಳಿದರೇನ ಹೇಳಲಿಕ್ಕಿಲ್ಲ ಎರೆಯ ಹಠ ಹಿಡಿತಾರೆ ಸ್ವಾಮಿ. ಮಕ್ಕಳು ಬೇಕು ಬೇಕಾದನ್ನೆಲ್ಲ ಕೇಳ್ತಾರೆ ಎನ್ನುವ ಕಾರಣಕ್ಕಾಗಿ ಈಡೇರಿಸುತ್ತಾ ಹೋಗುವುದು ಎಷ್ಟು ಮಟ್ಟಿಗೆ ಸರಿ ಹೇಳಿ. ನಾಳೆ ಮಕ್ಕಳು ವಿಷಯ ಕೇಳಿದ್ರು ಕೊಡಲೇಬೇಕಾದ ಪರಿಸ್ಥಿತಿ ಬರ್ತದೆ. ಮಕ್ಕಳೇನು ಕೇಳ್ತಾರೆ ಎನ್ನುವ ಕಾರಣ ಕೇಳಿದ್ದಲ್ಲ, ವಿಷಯ ಕೇಳಿದ್ದು. ಮಕ್ಕಳು ಮಾತಾಡುವುದು ಯಾರ? ಸುಮ್ಮನೆ ನಿಂತ್ಕೊಳ್ಳಿ, ಮಾತಾಡ್ತಾನೆ ಅವನು. ಏನೋ ಹಾಗೆ ಹಠ ಹಿಡಿತಾನೆ ಎನ್ನುವ ಕಾರಣಕ್ಕಾಗಿ ನಾನು ಅವನನ್ನು ನಿಮ್ಮ ಜೊತೆ ಕಳಿಸಿಕೊಟ್ಟದ್ದೇ ಹೌದು ಅಂತ ಆದ್ರೆ ತೊಂದರೆ ಇಲ್ಲ. ಮುಂದಾಗುವ ಪರಿಣಾಮ ಏನು ಎನ್ನುವ ಹಾಗೆ ಯೋಚನೆ ಮಾಡಿದ್ದೀರಾ ನೀವು? ಯಾವ ತಾಯಿಗೆ ಸಂತೋಷ ಆಗುವುದಿಲ್ಲ? ನಮ್ಮ ಮಕ್ಕಳು ಅತಿ ಉನ್ನತವಾದಂತಹ ಹುದ್ದೆಯಲ್ಲಿ ಇರ್ತಾರೆ ಅಲ್ಲ, ಅತಿ ಉನ್ನತವಾದಂತಹ ವ್ಯಾಸಂಗವನ್ನು ಮಾಡ್ತಾರೆ ಎನ್ನುವ ಹಾಗೆ ಸಂತೋಷವನ್ನು ಪಡುವುದು ಸ್ವಾಭಾವಿಕವೇ. ಆ ಸಂತೋಷ ನನಗೂ ಉಂಟು ಸ್ವಾಮಿ. ಆದ್ರೆ ಮುಂದಾಗುವ ಪರಿಣಾಮದ ಬಗ್ಗೆ ಬಹಳಷ್ಟು ಯೋಚಿಸಿದವಳು ನಾನಿದ್ದೇನೆ. ಈ ನನ್ನ ಮಗ ಹುಟ್ಟಿದ್ದಾನೆ, ಹೌದು, ತಂದೆ ಇಲ್ಲದ ವೇಳೆಯಲ್ಲಿ ಹುಟ್ಟಿದಂತಹ ಮಗ. ನನ್ನವರು ನನ್ನಲ್ಲಿ ಹೇಳಿದಂತಹ ಮಾತೆ ಹಾಗೆ, ನಾನು ಬರುವಲ್ಲಿವರೆಗೂ ಅವನನ್ನು ಜತನದಿಂದ ಕಾಪಾಡಿಕೊಳ್ಳಬೇಕು, ನೋಡಿಕೊಳ್ಳಬೇಕು ಎನ್ನುವ ಹಾಗೆ ಹೇಳಿ ಹೋದವರಿದ್ದಾರೆ. ಈಗಲೂ ಇನ್ನೊಂದು ಕ್ಷಣದ ಕೆಲವು ದಿನದಲ್ಲಿ ಇಲ್ಲಿವರೆಗಾಗಿ ಬಂದೇ ಬರುತ್ತಾರೆ. ಬಂದಂತಹ ಸಂದರ್ಭದಲ್ಲಿ ಮಗ ಎಲ್ಲಿ ಎನ್ನುವ ಹಾಗೆ ಕೇಳಿದ್ರೆ ಯಾವ ಬಾಯಿಂದ ಉತ್ತರಿಸುವುದಕ್ಕೆ ಸಾಧ್ಯ ಉಂಟು ಹೇಳಿ. ಮಾತ್ರ ಅಲ್ಲ, ಮಗನನ್ನು ಬಿಟ್ಟು ಅರೆ ಕ್ಷಣವೂ ನಾನು ಇದ್ದವಳು ಅಲ್ಲವೇ ಅಲ್ಲ, ಇವನನ್ನು ಬಿಟ್ಟು ನಾನು ಇಲ್ಲಿ ಹೇಗೆ ಇರುವುದಕ್ಕೆ ಸಾಧ್ಯ ಉಂಟು ನೋಡಿ. ನೀವೇನೇ ಹೇಳಿದ್ರು ಸಹ ಮಗನನ್ನು ಕಳಿಕೊಡುವುದಕ್ಕೆ ಸಾಧ್ಯ. ನನಗೆ ನಿಮ್ಮ ಧ್ವನಿ ಅರ್ಥ ಆಯ್ತಮ್ಮ, ಅವ್ರ ಬಗ್ಗೆ ಅನುಮಾನ ಅಲ್ಲ ನಿಮ್ಗೆ. ಯಾರು ಬಂದು ಜನನಿ ಸಂಶಯ ಜನನಿ ಸಂಶಯ ಬಿಡು ಕಳುಹಿ ಜನಕವು
ಇದಕ್ಕೆ ಈಶ್ವರಿಯ ಕೃಪೆ ಪಡಿವಿ. ಜನಕ ಒಪ್ಪುವ ಇದಕ್ಕೆ ಈಶ್ವರಿಯ ಕೃಪೆ ಪಡಿವಿ. ಅನುಮಾನ ಬೇಡವಿ ಬಗೆಗೆ, ಅನುಮಾನ ಬೇಡವಿ ಬಗೆಗೆ. ತುಂಬಿರುವಂತಹ ಪರಿಸರ ಇಲ್ಲಿ ಅವನ ಒಬ್ಬ ರೂಪವನ್ನು ಮರೆಸಿ ಕಪಟಿಯಾಗಿ ಬಂದು ಮಗನನ್ನು ಅಪಹರಿಸುತ್ತಾ ಇರುವನೋ ಎನ್ನುವ ಶಂಕೆ ನಿಮಗೆ ಹೇಳಬಾರದು. ಹಾಗಿದ್ದ ಇಲ್ಲ, ಮಾತು ಮನಸಂಸ್ಕಾರಕ್ಕೆ ಸಾಕ್ಷಿ. ಮುಖವು ಹೃದಯದ ಪಣದ ಹೊಳಪು ಅಂತ ಹೇಳಿದರು. ಅವರ ಮುಖ ನೋಡಿ ಏನಾದ್ರೂ ಕಪಟ ಕಾಣ್ತದ? ಮಾತು ಎಷ್ಟು ನಿರರ್ಗಳ ನೋಡಿ. ನನಗೆ ಅವರೊಬ್ಬರು ಸಿದ್ಧರು ಅಂತ ಅನ್ನಿಸ್ತಾ ಇದೆ. ವಿಚಾರ ಮಾಡಬೇಡಿ, ಕಳಿಸಿಕೊಡಿ. ಅಪ್ಪ ಬಂದು ಕೇಳಿದ್ರೆ ಹೌದಮ್ಮ, ಅಪ್ಪ ಬರುವಾಗ ಮಗ ಮನೆಯಲ್ಲಿ ಇರಬೇಕು. ಅದು ತೀರಾ ಸಣ್ಣ ಮಗು ಆದ್ರೆ ಹೌದು, ಇದು ಆಗಲ್ಲ. ಬೆಳೆದು ನಿಂತ ಮಗು, ಅವನಿಗೆ ಪ್ರಪಂಚವನ್ನು ತಿಳಿಯುವ ಆಸೆ ಇರೋದಿಲ್ವ? ಅದರಲ್ಲಿ ಯಾರತ್ತೋ ದುರ್ವ್ಯವಹಾರಕ್ಕೆ ಮಗ ಹೋಗಿದ್ದಾನಂತ ಹೇಳಿದ್ರೆ ಅಪ್ಪನಿಗೆ ಖಂಡಿತ ಬೇಸರ ಆದೀತು. ವಿದ್ಯಾರ್ಥನಿಗಾಗಿ ನಾನು ಇಂತಲ್ಲಿಗೆ ಹೋಗಿದ್ದೇನೆ ಅಂತ ಹೇಳು. ಅವನೇ ಸಾಗರ ಸಂಗಮ ಕ್ಷೇತ್ರದಲ್ಲಿ ವಿಜಯ ಮನೆಗಳಲ್ಲ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲದೆ ಇದ್ರೆ ಅಂತ ಕಷ್ಟ ಆದೀತು ಅಲ್ವ? ಅಲ್ಲ, ಈಗ ಒಂದು ವೇಳೆ ಬಂದ್ರು ಅಂತ ಆದ್ರೆ, ಒಂದು ವೇಳೆ ನೋಡುವ ಹಂಬಲವೂ ಆಯ್ತು ಅಂತ ಆದ್ರೆ ಸಾಗರ ಸಂಗಮ ಕ್ಷೇತ್ರ ಎಲ್ಲಿ ಅಂತ ಹುಡುಕುವುದು? ನಾವು ಎಲ್ಲಿ ಅಂತ ಹುಡುಕಲ್ಲ. ಅವನ ಸಾಗರ ಸಂಗಮ ಕ್ಷೇತ್ರ ಅದಲ್ಲ ಬರ್ತಾನೆ. ನಿಮ್ಮ ಹೆಸರು ವಿಜಯ ಮುನಿಗಳು? ವಿಜಯ ಮುನಿ ಕಳಿಸಿಕೊಡಿ ಅಮ್ಮ. ಯೋಚನೆ ಮಾಡಬೇಡ, ಧೈರ್ಯ ತಂದುಕೋ. ಅವನ ಬಗ್ಗೆ ವಿಶ್ವಾಸ ಇಡು, ನನ್ನ ಬಗ್ಗೆ ನಂಬಿಕೆ ಇಡು, ಅವನನ್ನು ಕಳುಹಿಕೊಡು. ಅವನನ್ನ ಒಬ್ಬ ಸ್ಥಾನಾಪನ್ನ ವ್ಯಕ್ತಿಯನ್ನಾಗಿಸುವುದು ನಾನು ಶ್ರಮಪಡ್ತೇನೆ. ಸರಿ ಮಗನ, ಇನ್ನು ನಾನು ಇಲ್ಲ ಅಲ್ಲ ಒಲ್ಲೆ ಅಂತ ಹೇಳಿದ್ರೆ ನಿನ್ನ ಬದುಕನ್ನೇ ಸರ್ವನಾಶ ಮಾಡಿದ, ಅದಕ್ಕೆ ನನ್ನ ಮನಸ್ಸು ಸಿಗಲಿಲ್ಲ. ನೋಡು ಹೋಗು, ಗುರುಗಳ ಮನಸ್ಸಿಗೆ ನೋವಾಗದೆ ಇರುವ ಹಾಗೆ ವರ್ತಿಸುವ. ಖಂಡಿತ, ಇಲ್ಲಿ ಆದ್ರೂ ಮಗ ತಪ್ಪು ಮಾಡಿದ ಅಂತ ಆದ್ರೆ ದಂಡಿಸಬೇಡಿ. ಹಾಗೆ ಬರ್ತೇನೆ. ಮಹಾಕಾಳಿಯನ್ನು ಆರಾಧಿಸಿ ಅವಳನ್ನು ಪ್ರಸನ್ನೀಕರಿಸಿ ಚಂಡಿಕಾ ಶಕ್ತಿಯುಳ್ಳ ಶರವೊಂದನ್ನು ಅಂದರೆ ಖಡ್ಗವೊಂದನ್ನು ಕೊಟ್ಟಿದ್ದಾರೆ. ಯಾಕೆ ಕೇಳಿದ್ರೆ ಈ ಪರಿಸರವು ಹಾಳಾಗದ ರೀತಿಯಲ್ಲಿ ಜೋಪಾನವಾಗಿ ಕಾದಿರಬೇಕು. ನಾನು ಗುಹಾ ಮಂದಿರವನ್ನು ಸೇರ್ತೇನೆ ಅಂತ ನೋಡೋಣ. ಕಟ್ಟೆಚ್ಚರದಿಂದ ಕಾದಿ ಮಟ ಮಂತ್ರವ ಬಾಯುಳ್ಳು ಪಠಿಸುತ್ತ ಕಪಟದ ಯೋಗಿಯು ನಡೆದ ಮಟ ಶಂಕರ ಪೊಳೆ ನಮ್ಮ ಮೂಲ ಮಂತ್ರವೇ ಅದು. ಎಲ್ಲಿ ಸಿಗ್ತದೆ? ಎಲ್ಲಿ ಸಿಗ್ತದೆ? ಇಷ್ಟೊತ್ತು ಪುರುಸೊತ್ತಿತ್ತಲ್ಲ, ನೋಡ್ಲಿಲ್ವಾ? ಮಗು ಹೇಗಿದ್ದೀಯಪ್ಪ? ಏನು ತೊಂದರೆ ಇಲ್ಲ. ತೊಂದರೆ ಇಲ್ಲ, ತೊಂದರೆ ಹೇಗಾಗ್ತದೆ? ವರ್ಷ ಪೂರ್ತಿ ಒಂದು ದಿವಸೂ ಪುರುಸೊತ್ತಿಲ್ಲದೆ ಕಾರ್ಯಕ್ರಮ ಇರುವಾಗ ತೊಂದರೆ ಎಲ್ಲಿಂದ ಆಗ್ತದೆ ಮಗು? ದೇವರ ಅನುಗ್ರಹ, ಗುರು ಹಿರಿಯವರ ಆಶೀರ್ವಾದ ಖಂಡಿತ ಉಂಟು. ಇಂಥ ಸಾವಿರಾರು ಜನರ ಆಶೀರ್ವಾದ ನಿಮಗಾಗಿಯೇ ಉಂಟು. ಓ, ಒಬ್ರಲ್ಲ ಇಬ್ಬಿಬ್ರು. ಧರಣಿ ದೇವಿಯ ನೇತ್ರ ನೀವಿಬ್ಬರು, ಒಬ್ಬರು ಸೂರ್ಯವಂಶ, ಒಬ್ಬರು ಚಂದ್ರವಂಶ. ಇರಲಿ, ಎರಡು ವಂಶದವರು
ಹೀಗೆಲ್ಲಾರು ಅಪರೂಪಕ್ಕಾದ್ರೂ ವರ್ಷಕ್ಕೊಮ್ಮೆ ಒಟ್ಟಾಗಿ ಅಪ್ಪ ಜೊತೆಯಾಗಿ ಜೊತೆಯಾಗಿ ಹುಣ್ಣಿಮೆ ಅಮಾಸೆ ಅಲ್ಲ ನಮಗೂ ಧರಣಿ ದೇವಿಯ ನೇತ್ರ ಉಂಟು ಏನು ಏನಿಲ್ಲ ಕೇಳಲಿಲ್ಲ ಶರೀರವನ್ನು ಅದನ್ನು ನೀವು ಮಾಡಿದ್ರೆ ನಾ ಶರೀರವಾಣಿ ಶರೀರ ಇಲ್ಲದೆ ಇದ್ದವರಾಗ್ತದೆ ಅಂತ ತಿಳ್ಕೊಂಡಿದ್ದೆ ಇದು ಅಶರೀರವಾಣಿ ಅಲ್ಲ ಸಶರೀರವಾಣಿ ಇದು ಯಾರು ಅಂತ ಗೊತ್ತಾಯ್ತಾ ಸೌತ್ ಎಲ್ಲಿಂದ ದಯ ಮಾಡಿದ್ರೆ ಗೊತ್ತಾಗ್ಲಿಲ್ಲ ಹಿಮಾಲಯ ತಪ್ಪಲಿಂದ ಆಗಮಿಸಿದ್ದೇನೆ ನಾನು ಏನ್ ಅಲ್ಲಿ ನಿಲ್ ಬಂದ್ರಿ ಅಲ್ಲಿ ಯಾರು ಓಡಿಸಿದ್ವು ಅಲ್ಲ ಅಲ್ಲಿ ಚಳಿ ಹೆಚ್ಚಾಗಿ ನಾ ಬಿಟ್ಟು ಬಂದಿದ್ದು ಅಲ್ಲ ಓಡಿಸಿರಲ್ಲ ಬರೋದಿಲ್ಲಪ್ಪ ಇಲ್ಲಪ್ಪ ನಾನೇ ಬರಬೇಕು ಬಿಟ್ಟರೆ ಅವ್ರ ಹತ್ರ ಓಡಿಸ್ಲಿಕ್ಕೆ ಆಗುದಿಲ್ಲ ಆ ವಿಶ್ವಾಸ ನನಗೂ ಉಂಟು ನನಗೂ ಉಂಟು ಎಂತ ಚಳಿ ಇದ್ರು ಬೆಂಕಿ ಹಾಕೊಂಡು ಅಲ್ಲೇ 25 ವರ್ಷ ಉಳಿದವ ನಾನು ಘನಘೋರ ತಪಸ್ಸನ್ನ ಮಾಡಿದವ ನಾನು ಘನಘೋರ ತಪಸ್ಸು ಹೌದೌದು ಏನೆಲ್ಲ ಒಲಿಸಿಕೊಂಡಿದ್ದೀರಿ ತಲೆಯನ್ನ ಮೇಲ್ ಮಾಡಿ ಕಾಲನ್ನ ಕೆಳಗ್ ಮಾಡಿ 25 ವರ್ಷಗಳ ಕಾಲ ತಪಸ್ಸನ್ನ ಮಾಡಿದವ ಸುತ್ತಲೂ ಅಡಿಕೆ ಸಿಪ್ಪೆ ಹೊಗೆ ಹಾಕೊಂಡೇ ತಪಸ್ಸನ್ನು ಆಚರಿಸಿದವ ಹೊಗೆ ಹಾಕೊಂಡಿರಿ ಅಲ್ಲೆಲ್ಲ ನುಸಿ ಕಾಟ ಇರುವುದರಿಂದ ಹೊಗೆ ಹಾಕೊಂಡೆ ನುಸಿಯು ನಾವು ಓಡಿಸ್ತಾ ಇದ್ರೆ ತಪಸ್ ಮಾಡುದು ಎಷ್ಟೊತ್ತಿಗೆ ನಾನು ನನ್ನ ಏಕಾಂತಕ್ಕೆ ಭಂಗ ಆಗ್ತದೆ ಎನ್ನುವ ಏಕಾಗ್ರತೆಗೆ ಭಂಗ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಮಾಡಿದೆ ನಾನು ಅಣಿಮ ಅಷ್ಟ ಸಿದ್ಧಿಗಳನ್ನೆಲ್ಲ ಸಂಪಾದಿಸಿಕೊಂಡೆ ತ್ರಿಕಾಲದಲ್ಲಿ ಸಂಧ್ಯಾ ವಂದನೆ ತಪಸ್ಸಲ್ಲಿರುವಾಗ ಸಂಧ್ಯಾ ವಂದನೆ ನಾ ಮಾಡುವ ಇಲ್ವೇ ಇಲ್ಲ ತ್ರಿಕಾಲದೆಲ್ಲ ಮುಗಿಸಿಯೇ ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ ನಾನು ಸಂಧ್ಯಾ ವಂದನೆ ಇಲ್ವಾ ಸಂಧ್ಯಾ ವಂದನೆ ಅವಾಗ ತಪಸ್ ಮಾಡುವಾಗಿಲ್ಲ ಹೌದು ಕಣ್ಣು ಮುಚ್ಚಿ ಎಚ್ಚರಾದಾಗ ಮಾತ್ರ ಸಂಧ್ಯಾ ವಂದನೆ ಬಿಟ್ರೆ ತ್ರಿಕಾಲಕ್ಕಿಲ್ಲ ನಮ್ದು ಅವಾಗ ಅಷ್ಟೇ ಅಲ್ಲ ಅಣಿಮ ಅಷ್ಟ ಸಿದ್ಧಿಗಳನ್ನ ಸಂಪಾದಿಸಿಕೊಂಡೆ ಕೇಸರಿ ವಿದ್ಯೆಗಳನ್ನೆಲ್ಲ ಸಂಪಾದಿಸಿಕೊಂಡೆ ಭೂತ ವರ್ತಮಾನ ಭವಿಷ್ಯತ್ ಕಾಲವನ್ನೆಲ್ಲ ನುಡಿಯುವಂತ ಯೋಗ್ಯತೆಯನ್ನು ಸಂಪಾದಿಸಿಕೊಂಡೆ ವಿಶೇಷವಾದ ಶಕ್ತಿಯನ್ನ ಸಂಪಾದಿಸಿಕೊಂಡೆ ಯಾರ ಯಾವ ಸಮಸ್ಯೆ ಇರಲಿ ಪರಿಹಾರ ಮಾಡುವಷ್ಟರ ಮಟ್ಟಿಗೆ ಸಿದ್ಧನಾದೆ ನಾನು ಹೌದೌದೌದೌದು ಉದ್ಯೋಗ ಸಮಸ್ಯೆ ಇರಲಿ ವ್ಯವಹಾರ ಸಮಸ್ಯೆ ಇರಲಿ ಹೆಚ್ಚೇನು ವಶೀಕರಣ ಒಂದೆರಡು ರೀತಿಯ ವಶೀಕರಣ ಅಲ್ಲ ಭೂ ವಶೀಕರಣ ಸ್ತ್ರೀ ವಶೀಕರಣ ಪೀಠೋಪಕರಣ ಯಂತ್ರೋಪಕರಣ ಪೀಠೋಪಕರಣ ಇಲ್ಲ ಇಲ್ಲ ಅದೆಲ್ಲ ನಿಮ್ದೇ ಅಲ್ಲ ಅಲ್ಲ ಪೀಠೋಪಕರಣ ಏನಿದ್ರು ಅಪರೂಪಕ್ಕಾದ್ರೂ ನಿಮ್ದೇ ಅದು ನಮ್ದಲ್ಲ ಅದು ನಿಜವಾಗಲು ನಾನು ಅವ್ವ ಅಂತ ಮಾಡ್ಕೊಂಡ್ರ ಅಲ್ವೇ ಅಲ್ಲ ನನ್ನ ಉದ್ದೇಶವೇ ಬೇರೆ ಸ್ವಾಮಿ ಗಜಕರಣ ಎನ್ನುವಂತ ರಕ್ಕಸ ನಾನು ಈ ರೀತಿ ವೇಷ ಮಾಡ್ಕೊಂಡು ಬರ್ಲಿಕ್ಕೂ ಕಾರಣ ಉಂಟು ಹಾಗಾದ್ರೆ ಇದು ಕಪಟ ಸನ್ಯಾಸಿ ಅನುಮಾನವೇ ಇಲ್ಲ ಸನ್ಯಾಸಿ ಹೌದು ಕಪಟ ಮಾಡ್ಲಿಕ್ಕೆ ಹೊರಟದ್ದಷ್ಟೇ ಈಗ ಯಾವ ಕ್ಷಣಕ್ಕೂ ಅವನೇ ಎದುರಿ ಬಾಯಿ ಬಿಡಬೇಡಿ ಹೌದು ಶಕ್ತಿಯನ್ನ ಸಂಪಾದಿಸಿಕೊಂಡಿರುವಂತ ಅವನ ಶಕ್ತಿಯನ್ನ ನಾನು ಪಡ್ಕೊಳ್ಬೇಕು ನರಭಕ್ಷಕ ನಾನು ನನಗುಂಟಾದ ತೊಂದರೆ ಅದು ಎಲ್ಲೂ ನನ್ನ ಕಪಟತನದ ಗುಟ್ಟನ್ನು ಬಿಟ್ಕೊಳ್ಬೇಡಿ ಅವಿದ್ದಲ್ಲಿ ಹೋಗ್ತೇನೆ ಮಹಾಕಾಳಿಯ ದೇವಸ್ಥಾನ ಏನ್ ನಿಮ್ಮ ಕುಲದೇವರು ಕಾಳಿಕಾಂಬ ಏನ್ ಹೇಳಿದ್ರು ನಾಳೆ ಕಾಂಬ ಏನು ಹೆದ್ರ ಬೇಡ ಆ ದೇವಿ ಯಾಕೆ ಇದು ಒಬ್ಬರಿಗೆ ಅಲ್ಲ ದೇವಸ್ಥಾನದಲ್ಲಿ ಇರುವ ಕೆಲವು ಜನ ಆ ಕುಲದೇವರು ನಂಬುದವರಿಗೆಲ್ಲ ಸಣ್ಣ ಸಮಸ್ಯೆ ಆಗ್ತಾ ಉಂಟು ಮಗು ಕಣ್ಣು ಬಿಟ್ಟು ನೋಡು ನಿನಗಾಗಿ ಬಂದವ ನಾನು ನಿನ್ನನ್ನು ನೋಡಿದ್ರೆ ಎಲ್ಲಾ ವಿದ್ಯೆಗಳನ್ನು ಆರ್ಜಿಸುವಂತ ಲಕ್ಷಣ ನಿನ್ನಲ್ಲಿ ಕಾಣ್ತಾ ಉಂಟು ಆಹಾ ಆ ಎಳೆ ನಗು ತಿಳಿ ನಗು ಕಿರುಮೀಸಿ ಏನೊಂದು
ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಗಿರಬಹುದು, ಅನುಮಾನವೇ ಇಲ್ಲ. ನೀ ಈಗಲ್ಲ, ಇನ್ನು ನಿನಗೆ ಅರವತ್ತಾರು ವರ್ಷ ಆದರೂ ನೀ ಹೀಗೆ ಇರ್ತೀಯ ಮಗು, ಹೀಗೆ ಇರ್ತೀಯ. ನಿನ್ನನ್ನು ಕಂಡಾಗ ಇನ್ನು ಕಲಿಬೇಕು ಕಲಿಬೇಕು ಎನ್ನುವಂಥ ಉತ್ಸಾಹ ನಿನ್ನಲ್ಲುಂಟು ಅಂತ ಗೊತ್ತಾಯಿತು. ಹಾಗೆ ಎಲ್ಲವುದು ಎಲ್ಲವರ ಹತ್ರೂ ಕಲೀಲಿಕ್ಕಾಗುವುದಿಲ್ಲ, ಎಲ್ಲವರ ಹತ್ರ ಎಲ್ಲ ವಿದ್ಯೆ ಇರ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ನಿನಗೆ ಇಲ್ಲಿವರೆಗೆ ಸಿಕ್ಕಿದ ಗುರುಗಳಿಗೆ ನನಗೆ ಗೊತ್ತಿದ್ದಷ್ಟು ಗೊತ್ತುಂಟು ಅಂತ ಹೇಳಲಿಕ್ಕಾಗುವುದಿಲ್ಲ. ನಾನು ಹಾಗಲ್ಲ, ನನ್ನಲ್ಲಿರುವ ಎಲ್ಲ ಅಭ್ಯಾಸವನ್ನು ನಿನಗೆ ಧಾರೆ ಎರಿತೇನೆ. ಬಾ ಮಗು ಬಾ ಮಾತಾಡು. ಇದು ನಿನಗಾಗಿ ಬಂದಂತ ಈ ಗುರು. ಗುರುವನ್ನ ತಿರಸ್ಕಾರ ಮಾಡಬೇಡ. ನಿನಗೆ ಯಾವ ವಿದ್ಯೆ ಬೇಕು, ಏನು ಬೇಕು, ಎಲ್ಲವನ್ನು ನಾನು ಒಂದು ನಯ ವಿನಯ ಏನೂ ಇಲ್ಲ, ಕತ್ತಿ ಹಿಡ್ಕೊಂಡು ಹೀಗೆ ಬದುಕು ಆಸೆ ಉಂಟು. ಏನು ನಿನ್ನಲ್ಲಿದ್ದದನ್ನೆಲ್ಲ ಕಲಿತು ಬೇಗ ಹೋಗ್ಬೇಕಂತ? ಯಾರ್ಯಾರ ದೇಹಕ್ಕೆ ಯಾವ್ಯಾವ್ದು ಒಪ್ಪುತ್ತದೋ ಹೇಳಲಿಕ್ಕಾಗುದಿಲ್ಲ ಅಲ್ವಾ? ಅದು ಪ್ರಕೃತಿ ಬೇರೆ, ವಿಕೃತಿ ಬೇರೆ, ನಾವಾಗಿ ಮಾಡಿಕೊಡೋದು ಬೇರೆ, ದೈವ ದೇವ್ರು ಕೊಡುವುದು ಬೇರೆ. ನೀನು ದೇವ್ರ ಹಾಗೆ ಬಂದದ್ದಲ್ಲ, ನೀನೊಬ್ಬ ಕಪಟಿ ಎನ್ನುವುದು ನಿನ್ನ ಮಾತಿನಿಂದಲೇ ಅರ್ಥ ಮಾಡಿಕೊಂಡೆ. ಅನಿಮಾದಿ ಅಷ್ಟ ಸಿದ್ಧಿಯನ್ನು ಬಲ್ಲವು ನಾನು. ನಾನು ಕಲಿತದ ಕಣ್ಣು ಕೈ ಕಾಲಿಲ್ಲ. ಸರಿ, ಅಷ್ಟ ಸಿದ್ಧಿ ಅಂದರೆ ಏನು, ಅಷ್ಟಾಂಗ ಯೋಗ ಅಂದರೆ? ಎಲ್ಲವನ್ನು ನಾನೇ ಹೇಳಬೇಕು ಅಂತಿಲ್ಲ, ನಾನು ಕಲಿಸಿಕೊಟ್ಟ ಶಿಷ್ಯಂದಿರು ಇಲ್ಲೇ ಇದ್ದಾರೆ. ಶಿಷ್ಯೋತ್ತಮರೇ? ಇಲ್ಲ ಇಲ್ಲ, ನಿನ್ನ ಶಿಷ್ಯ ಅಲ್ಲ. ನೀನು ಮೊದಲೇ ಹೇಳಿದಾಗೆ ಅವರು ಕಾಳಿ ಕಾಂಬೆಯ ಸದ್ದು ಭಕ್ತ. ಇಲ್ಲಪ್ಪ, ಇಲ್ಲೇನೋ ಬೇರೆ ಹೊಂದಾಣಿಕೆ ಆಗ್ತ. ನಾನು ಕೇಳಿದ್ದೇನೆ, ಇಲ್ಲೊಬ್ಬ ಗಜಕರ್ಣನೆಂಬ ದಾನವ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಯಾವ ರೂಪವನ್ನು ತಾಳಿ ಬರ್ತಾನೆ? ಅದೇ ಶಾಪ ಕೊಟ್ಟುಕೊಂಡು ಶಾಪ ಭೀಕರವಾದ ಅಸುರಾಕಾರವನ್ನು ತಾಳಿ ಓಡಿದಂತ ಹಸುರ ಯಾವುದೋ ಒಂದು ಗುಹೆಯನ್ನು ಪ್ರವೇಶ ಮಾಡಿದ, ಬೆನ್ನಟ್ಟಿ ಅವನನ್ನು ಕೊಂದೆ. ನಾ ಎಲ್ಲಿ ಬಂದೆ, ಯಾವ ಲೋಕ ಅಂತ ಗೊತ್ತಾಗ್ತಾ ಇಲ್ಲ. ಹೋಗುವ ದಾರಿ ನೋಡು. ಚಂಡಿಕಾಮಾತೆಯನ್ನು ಸ್ಮರಿಸಿದ್ದೇ ತಡ, ಅಲ್ಲೊಂದು ಬೆಳಕು ಕಾಣ್ತಾ ಇದೆ, ಅಲ್ಲಿ ಅನೇಕರಿದ್ದಾರೆ, ನೋಡೋಣ ಅಲ್ಲಿಗೆ ಹೋದ್ರೆ ಉತ್ತರ ಸಿಕ್ಕ. ಎಂಬುದಾಗಿ ನಾಮಧೇಯ ಹಲವಾರು ಹೆಮ್ಮಕ್ಕಳನ್ನ ಕೂಡಿಕೊಂಡು
ಶಿವನ ಧ್ಯಾನದಲ್ಲಿಯೇ ಮಗ್ನಾಗಿರುವವಳು ನಾವು. ಕಾರಣ ಏನು? ಯಾವತ್ತು ಈ ನಾಗಲೋಕಕ್ಕೆ ಭೀತಿ ಗಜಕರ್ಣ ಎಂಬಂತ ರಕ್ಕಸನಿಂದಾಗಿ ಅವನಿಂದ ಕಾಪಾಡು ಎಂಬುದಾಗಿ ಶಿವನ ಲಿಂಗವನ್ನು ನಾವೇ ನಿರ್ಮಾಣ ಮಾಡಿಕೊಂಡು ನಿತ್ಯವೂ ಶಿವನನ್ನ ಧ್ಯಾನ ಮಾಡ್ತಾ ಇದ್ದವರು ಶಿವನೇ. ಅದೇ ರೀತಿಯಾಗಿ ಇವತ್ತು ನಿನ್ನ ಸನ್ನಿಧಿಯಲ್ಲಿ ನಿಂತಿದ್ದವರು ನಾವು ನಮ್ಮನ್ನೆಲ್ಲ ಕಾಪಾಡಬೇಕು ಪ್ರಭೋ, ಕಾಪಾಡಬೇಕು. ಶಿವ ಹರ ಶಂಕರ ನಾಟ್ಯ ಭಯಂಕರ ಗೌರಿ ವಲ್ಲಭ ಪಾಹಿಮ, ಶಿವ ಹರ ಶಂಕರ ನಾಟ್ಯ ಭಯಂಕರ ಗೌರಿ ವಲ್ಲಭ ಪಾಹಿಮ, ಗೌರಿ ವಲ್ಲಭ ಪಾಹಿಮ. ಯಾವುದಾದ್ರೂ ಸುಳ್ಳಾದೀತು, ಹೆಚ್ಚು ತಾಯಿ ಸುಳ್ಳಾಗ್ತದ? ಸಾಧ್ಯ. ಆದ್ರೆ ಅದರಿಂದಲೇ ದೊಡ್ಡವರು ಹೇಳಿದ್ರು, ಸತ್ಯಂ ಮಾತಾ, ಸತ್ಯ ಎಂದರೆ ತಾಯಿ, ಹಾಗೆ ತಾಯಿ ಎಂದರೆ ಸತ್ಯ. ಸತ್ಯದ ಮೇಲೆ ಆಣೆ ಇಟ್ಟು ಹೇಳ್ತೇನೆ, ನಾನು ಅಪಾಯಕಾರಿ ಅಲ್ಲ, ನಿಮಗೆ ತೊಂದರೆ ಕೊಡುವುದಕ್ಕೆ ಬಂದವನು ಅಲ್ಲ. ಇದು ಸುಳ್ಳಲ್ಲ. ಇದು ಯಾವ ಊರು? ನಾನು ಎಲ್ಲಿಗೆ ಬಂದೆ? ಬಂದಿದ್ದೆ ಎಲ್ಲಿ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ನೀವೆಲ್ಲ ಯಾರು? ಬದಲಾಗಿ ನೀನ್ ಯಾರು ಅಂತ ಕೇಳಿದ್ರು ಗೊತ್ತುಂಟ? ಮಾತಿನಲ್ಲಿ ನಂಬುಗೆಯು ಮೂಡಿತು, ಮಾತಿನಲ್ಲಿ ನಂಬುಗೆಯು ಮೂಡಿತು, ಸೋತಳಂಗನೆ ಶೂರನಾರೂಪಾತಿಶಯ ಸೌಜನ್ಯ ಸಾಹಸ ಸೂರ್ಯ ಸಮ ಪ್ರಭೆಗೆ, ಸೋತಳಂಗನೆ ಶೂರನಾರೂಪಾತಿಶಯ ಸೌಜನ್ಯ ಸಾಗಸ ಸೂರ್ಯ ಸಮ ಪ್ರಭೆಗೆ. ಆತನ್ಯಾರೆಂದರಿವ ಮನ
ತಿಲುಕಿ ಸತಿಯರರ್ವಾತ ಮಧ್ಯದಿ ನಿಂದು ದೈನ್ಯತೆಯಿಂದ ಶಿರವಾಗಿ ಯಾರು ನೀ ನೆಲ್ಲವೀರ ಕೃತಿ
ಬರೇ ಮಾತಷ್ಟೇ ಅಲ್ಲ, ಆ ಮುಖ, ಆ ವರ್ಚಸ್ಸು, ನಿಂತ ನಿಲುವು ಎಲ್ಲವೂ ಕಾರಣ. ಒಬ್ಬನ ಮೇಲೆ ಒಬ್ಬನಿಗೆ ವಿಶ್ವಾಸ ಹುಟ್ಟಬೇಕು ಅಂತಂದ್ರೆ ದೀರ್ಘಕಾಲದ ಒಡನಾಟಗಳೇನು ಬೇಕಾಗುತ್ತೆ. ಒಂದೆರಡು ಮಾತುಗಳು ಸಾಕು, ಒಂದೆರಡು ಹೆಚ್ಚಿನ ಸಾಕಾಗ್ತದೆ. ಆಗ್ಲಿ ಆಗ್ಲಿ, ನಾನು ಒಬ್ಬ ರಕ್ಕಸರೇ ಕುಲದಲ್ಲಿ ರಕ್ಕಸ ಕೇಳಿದ್ಯಾ? ರಕ್ಕಸರೆಲ್ಲರೂ ಕೆಟ್ಟವರಲ್ಲ ಅಲ್ವಾ? ಪುರಾಣದ ಕಥೆಗಳು ನಮಗೆ ಸಾಕ್ಷಿ ಕೊಡ್ತವೆ. ನಾನು ಕುಲದಲ್ಲಿ ರಕ್ಕಸ ಆದ್ರೆ ಹಾಗಂತ ವಂಶ ಯಾವುದು ಕೇಳಿ? ಯಾವುದು? ಚಂದ್ರ ವಂಶ. ಚಂದ್ರಾನ್ವಯ? ಹೌದೌದು, ಚಂದ್ರಾನ್ವಯದಲ್ಲಿ ಹುಟ್ಟಿದ ತಾವು ರಕ್ಕಸರೇಗಾದ್ದು. ನಮ್ಮ ಹಿರಿಯರು ಮಾಡಿದ ಪುಣ್ಯ ಅಷ್ಟೇ. ಭೀಮನ ಪ್ರಕರಣದಿಂದ ನಾನು ರಕ್ಕಸರಿಗೆ ಮಗನಾಗಿ ಬಂದೆ. ಹಾಗೆ ಸರಿ, ನ್ಯಾಯ ಒಂದೊಂದು. ನಮ್ಮ ಕಾಮ ಕಟಂಕಟೆ ಹೌದು, ಮುರಾಸುರನಿಗೆ ಮಗಳಾದ್ದರಿಂದ ಮೌರ್ವಿ ಅಂತಲೂ ಹೇಳ್ತಾರೆ. ಮೌರ್ವಿ? ಮೌರ್ವಿ ಜನು ಜಗದಿ. ನನ್ನ ಹೆಸರು ಬರ್ಬರಿಕಾ ಅಂತ. ಏನು ಏನಿಲ್ಲಪ್ಪ, ಬರ್ಬರಿಕಾ ಅಪ್ಪ ಅಮ್ಮ ಇಟ್ಟ ಹೆಸರು, ಹೆಸರಿಗೆಲ್ಲ ಏನು ಅಂತ ಕೇಳ್ಬಾರ್ದು. ಕೇಳಿದ್ನ? ಇಲ್ಲ ಇಲ್ಲ, ನಗುವಲ್ಲಿಯ ಪ್ರಶ್ನೆ ಇತ್ತ. ನಗುವಿನಲ್ಲಿ ಹಾಗೊಂದು ಅನುಮಾನ ಕಾಡಿತ್ತು. ಸುಂದರಿ, ನಾನು ನೇರವಾಗಿ ನನ್ನ ಅಮ್ಮನ ಅಪ್ಪನ ಬಳಿಯಿಂದ ಬಂದವನಲ್ಲ. ಮತ್ತೆ ಸತ್ಯ ವಿದ್ಯಾರ್ಥಿ ದಿಸೆಗೆಂದು ಅವನಿ ಸಾಗರ ಸಂಗಮ ಕ್ಷೇತ್ರದಲ್ಲಿದ್ದರು. ಅವನಿ ಸಾಗರ ಸಂಗಮ ಕೇಳಿದ್ದೇವೆ. ಕಾಳಿಕಾಮಾತೆಯ ಸೇವಕನಾಗಿ ಗುರು ವಿಜಯಮುನಿಗಳ ಶಿಷ್ಯನಾಗಿ ಅಲ್ಲಿಯ ರಕ್ಷಣೆಯ ಭಾರವನ್ನು ಹೊತ್ತವನು ನಾನು. ಆ ಪರಿಶುದ್ಧವಾದ ಪರಿಸರವನ್ನು ಹಾಳು ಮಾಡುವುದಕ್ಕೆಂದು ಗಜಕರ್ಣನೆಂಬ ದಾನವನು ಮಾಯಾ ರೂಪದಿಂದ ಬಂದ. ನಮಗೂ ಅವನಿದೆಯೇ ಭಯ. ಅವನು ಬೆನ್ನಟ್ಟಿ ಬಂದವನು ನಾನು. ಬೆನ್ನಟ್ಟದವನು ಬಿಟ್ಟಿಲ್ಲ, ಕಾಡೆ ಕೂಕೊಂಡೆ ಹೋಗಲ್ ನೋಡಿ ಬಿದ್ದಿದೆ ಹೇಳಿ. ಅವ ಸತ್ತ, ನಾನೀಗ ಹೋಗುವುದು ಎತ್ತ ಅಂದ್ರೆ ನನಗೆ ದಾರಿ ಕಾಣಿಸ್ತಾ ಇಲ್ಲ. ಒಂದು ದಾರಿ ತೋರಿಸ್ತೀರಾ? ನಿನ್ನ ರೂಪಿಗೆ ಸೋತೆನು ಮಾರನಹತಿಯನ್ನು ಸೈರಿಸದಾದೆನು. ದಿನ್ನ ತಾಗಡದ ತರ್ಗಡದಿಂದ ತರ್ಗಡದಿಂದ ತೈ ದಿನ ತಾ ದಿನ ತೈ ನಿನ್ನ ರೂಪಿಗೆ ಸೋತೆನು ಮಾರನ ಹದಿಯನ್ನು ಸೈರಿಸದಾದೆನು. ಮಾರನ ಹದಿಯನ್ನು ಸೈರಿಸದಾದೆನು ಸೈರಿಸದಾದೆನು. ಮಾರನ ಹದಿಯನ್ನು ಸೈರಿಸದಾದೆನು. ಪುಣ್ಯ
ಒಂದನೆ ಎನ್ನ ಬಯಕೆಯ ಸಲ್ಲಿಸಲು ಪುಣ್ಯವಂತನೆ ಎನ್ನ ಬಯಕೆಯ ಸಲ್ಲಿಸಲು ನನಗೆ ಅಮ್ಮನಾಗುವ ಕನಸು ನಿಮಗೆ ಅಮ್ಮನ ನೆನಪು ದೇವರನ್ನು
ಇವತ್ತು ವಯಸ್ಸು? ಈ ವಯಸ್ಸು ನಿಮಗೆ ತಂದೆಯಾಗುವ ಹಂಬಲ ಬೇಕು. ಯಾರಿಗೆ? ನಿಮಗೆ. ಮತ್ತೇನು? ಯಾವ ಮತ್ತೆ ಏನಿದೆ? ಎಂತ ಎಂತ ಮಾತಾಡ? ನಿಮ್ಮ ರೂಪಿಗೆ ಸೋತೇನು. ಓಹೋ, ನಮ್ಮ ನಾಲಿಗೆ ಎರಡಾಗಿರ್ಬೋದು, ಹಾದಿಗೆ ಭಾವನೆ ಒಂದೇ, ಮನಸ್ಸೊಂದೇ. ಹೌದು. ಹಾಗಾದ್ರೆ ಸೋತಿದ್ದಾದ್ರೆ ಹೇಗೆ? ಹೇಗೆ ಮಾನನ ಹತ್ಯೆಯನ್ನ ಸಹಿಸೇನು? ಕೇವಲ ಕಾಮಕ್ಕಾಗಿ ಅಲ್ಲ, ಅದು ಪ್ರಧಾನವೂ ಅಲ್ಲ, ಅದಿಲ್ಲದೆ ಯಾರ ಜೀವನವೂ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕಾಮ ಇದ್ದೇ ಇರುತ್ತದೆ. ಹರಿಷಟ್ವರ್ಗಗಳಲ್ಲಿ ಮೊದಲನೇದೆ. ಹೌದು. ಹಾಗಾದ್ರೆ ಅದನ್ನ ಬಿಟ್ಟವರು ಯಾರಿದ್ದಾರೆ? ಯಾರು ಬಿಟ್ಟವರು ಇಲ್ಲ. ಯೋಗಿಗಳ ಇಲ್ವಾ? ಅವರಿಗೂ ಉಂಟು. ದೇವರನ್ನ ಕಾಣುವ ಕಾಮ, ಕಾಮ ಮತ್ತೆ ಕಾಮ ಅಂದ್ರೆ ಆಸೆ. ಹಾಗಾದ್ರೆ ಯೋಗಿಯೂ ಬಿಡ್ಲಿಲ್ಲ, ಯಾವ ಗುರುಗಳೂ ಬಿಡ್ಲಿಲ್ಲ ಕಾಮವನ್ನ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಾಮ ಅಷ್ಟೇ. ಕಾಮನೆ ಆಸೆಗಳಲ್ಲವೇ ನಿಮ್ಮ ಸೇರು ಆಸೆ. ತಪ್ಪು ಬೇಡ, ಸೇರುವಿಕೆಯಲ್ಲಿ ಹಲವಾರು ಉಂಟು. ಹೌದು. ಹೃದಯಜನ್ಯವಾಗಿದ್ದು ಪ್ರೇಮ, ದೇಹಜನ್ಯವಾದಿದ್ದು ಕಾಮ. ಪ್ರೇಮದಿಂದ ಸೇರುವರಿದ್ದಾರೆ, ಕಾಮದಿಂದ ಸೇರುವರಿದ್ದಾರೆ. ನೀನಿಗೆ ಸೇರುವುದು ಯಾವುದರಿಂದ? ಪ್ರೇಮ ಕಾಮ ಎರಡು. ಒಂದನ್ನೇ ಪ್ರಧಾನವಾಗಿರಿಸಿಕೊಂಡ್ರೆ ನಮಗೆ ನಾವು ತಪ್ಪು ಮಾಡಿದಾಗ ಅಲ್ವೇ? ಹಾಗಾಗಿ ಎರಡೂ ಉಂಟು. ಸೇರಿವಿಕೆಯಲ್ಲಿ ಮತ್ತೊಂದು ಉಂಟು, ಐಕ್ಯತೆ. ಸಿಂಧುವನ್ನ ಬಿಂದು ಸೇರುವ ಹಾಗೆ, ನದಿಯೂ ಸೇರಿದ. ಹೌದು, ಇದು ಹಾಗೆ. ನಿಮ್ಮನ್ನ ಸೇರುವುದ್ರ ಹಾಗೆ ಹೆಣ್ಣು ಗಂಡನ್ನ ಸೇರುವಲ್ಲಿ ಓಲೈಸುವಿಕೆ ಉಂಟು, ಬದುಕನ್ನ ಸಾರ್ಥಕ ಮಾಡಿಕೊಳ್ಳುವಿಕೆ ಉಂಟು. ಹೌದು. ಹಾಗೆ ನಿಮ್ಮನ್ನ ಸೇರುವ ಹಂಬಲ ನನಗೆ, ಆದ್ರೆ ಈಗ ಪ್ರಧಾನ ಮನ್ನಮತ್ತನ ಬಾಸೆ ಸಹಿಸಲು. ಒಂದ್ ನೋಡಿ, ಪುಣ್ಯವಂತರಂತ ತಾವು ಎನ್ನ ಬಯಕೆಯನ್ನ ಸಲ್ಲಿಸಬೇಕು ಅಂತ, ಅಥವಾ ಸಲ್ಲಿಸಬೇಕು ಅಂತ ಸೆರಗೊಡ್ಡಿ ಕೇಳಿಕೊಳ್ಳುದು ಒಂದು. ಹಾಗೊಮ್ಮೆ ಒಪ್ಪಿದ್ರೆ ದಾರಿ ನೀವು ಕೇಳೋದು ಬೇಡ, ನಾವು ನಿಮ್ಮನೆ ಮುಗಿಸ್ಕೊಡ್ತೇನೆ. ನಾನು ನಾಗೇಗಳನ್ನು ಸೇರಿಸಿಕೊಳ್ತದೆ ಕಾಣ್ತದೆ, ಯಾಕಂದ್ರೆ ವಿಷ ಉಳ್ಳ ಹಾವುಗಳನ್ನು. ಹಾಗೆ ತಪ್ಪು ತಿಳ್ಕೊಳ್ಬೇಕು. ನಾನೇನು ಗೊತ್ತ ನಿನಗೆ? ಕಂಗಳ ಹುರುತರ ಹೊಡೆದೋಗಿ ಗಾಯದ ಸರುವದು ಕಂಗಳ ಹುರುತರ ಹೊಣೆಗಾಗಿ ಹುರುತರ ಹೊಣೆಗಾಗಿ ತರುಣಿಯ ಹಂಗಿಗೆ ಸಿಲುಕೆನು ಸರ್ವದ ಚರಣಗೆನು ತೆತ್ತು. ಈ ವಯಸ್ಸಿಗೆ ಕಾಮನೆಗಳೇನು ತಪ್ಪಲ್ಲ, ಹಾಗಂತ ಆ ಕಾಮನೆಗಳಲ್ಲಿ ಬೇರೆ ಬೇರೆ ರೀತಿ ಉಂಟು ನೋಡು. ಎಂದವಾತನ್ನು ಬಯಸುವುದು ಅಪರಾಧ ಅಲ್ಲ, ಹಾಗಂತ ಬಯಸಿದ್ದೆಲ್ಲವೂ ನಮಗೆ ಸಿಗಲೇಬೇಕು ಅಂತ ಏನು ಇಲ್ಲ. ಹಾಗೆ ಎಂದವಾತನ್ನ ನೋಡಿಯಷ್ಟೇ ಸಂತೋಷ ಪಡಬೇಕು. ಉದಾಹರಣೆಗೆ ಕಾಮನ ಬಿಲ್ಲು ಚಂದ ಕಾಣ್ತದೆ, ಕೈಗೆ ಸಿಗ್ತದ ಹಾಗೆ ತಿಳ್ಕೊ. ಅಲ್ವಾ ಮುಟ್ಲಿಕ್ಕೆ ಆಗ್ತದ? ಇದು ಹಾಗೆ ಅಂತ ತಿಳ್ಕೊ. ಕಾಮನ ಬಿಲ್ಲ ಬೆಂಕಿಯ ಎರಡು ಅಂತ ತಿಳ್ಕೊ. ಬಿಲ್ಲಿನಲ್ಲಿ ಆಕರ್ಷಣೆ ಉಂಟು, ಕಾಮನ ಬಿಲ್ಲಿನ ಇದು ಹಾಗೆ ಬರೀ ಆಕರ್ಷಣೆಗೆ ಮಾತ್ರ. ಖಂಡಿತ ಹೌದು. ಯಾಕೆ ಮೂಡ್ತದೆ ಆಮೇಲೆ ಮಾಯ ಆಗ್ತದೆ? ಮನಸ್ಸು ಬೇರೆ ಅಲ್ವಾ? ನಾನು ವಿದ್ಯಾರ್ಥಿ ಜೀವನದಲ್ಲಿದ್ದವನು, ನನಗೆ ಗುರಿ ಸಾಧಿಸುವಲ್ಲಿವರೆಗೆ ದೈಹಿಕವಾದ ಚಪಲತೆಯನ್ನು ತೊರೆದಿದ್ದೇನೆ. ನನಗೆ ಗುರಿ ಮುಟ್ಟುವುದೇ ಲಕ್ಷ. ಎಲ್ಲರಿಗೂ ಅದೇ ಲಕ್ಷ ಬೇಕು, ಗುರಿ ಮುಟ್ಟುವ ಲಕ್ಷ ಬೇಕು ಅಲ್ವಾ? ನಿಮಗೆ ಒಂದು ಗುರಿ ಮುಟ್ಟುವ ಲಕ್ಷ, ನನಗೆ ಈ ಗುರಿ ಮುಟ್ಟುವ ಲಕ್ಷ ಅಷ್ಟೇ ಲಕ್ಷ. ಇದು ಗುರಿ ಆಗುವುದಿಲ್ಲ, ಇದು ಇದಲ್ಲದೆ ಮತ್ತೊಂದು ಕಡೆ ಸಿಗ್ತದೆ. ನನ್ನ ಗುರಿ ಒಂದೇ, ಹೋಗ್ಲೇಬೇಕು. ಹೋಗ್ಲೇಬೇಕು. ಬಿಡದಾನಿನ್ನನು ರಗರನಿಯ ಮಿದಿ ಇಡುವೆನು ಬಂಧನದಿ, ಇಡುವೆನು ಬಂಧನದಿ. ಕಟು ತೈನ್ಯದಿ ಬೇಡಿದರೆನ್ನಯ್ಯ, ಹಾಗಂತ ನಾನು ನಿನ್ನ ಮಾತಿಗೂ ಒಪ್ಪುವುದಿಲ್ಲ. ನೀನು ಕಡು ದೈನ್ಯದಲ್ಲಿ ಕೇಳಿಕೊಂಡೆ, ಸೆಬೆಗೊಡ್ಡಿ ಬೇಡಿಕೊಂಡೆ, ಆಗುದಿಲ್ಲ ಹೋಗ್ತೀಯ ಅಂತ ಆದ್ರೆ ನಿನ್ನ ಬಿಡ್ತೇನೆ ಮಾಡಿದೆ. ಏನ್ ಮಾಡ್ತೀಯಪ್ಪ? ನಾಗಪಾಶದಿಂದ ಬಂದಿಸ್ತೇನೆ. ಹುಡುಗರು ನಾನು ಹುಡುಗಿದ
ಮುನಿದರೆ ಭಾರಿ ಮುನಿದರೆ ಭಾರಿ ಮುನಿದರೆ ಭಾರಿ ಮುನಿದರೆ ಭಾರಿ ತೀರಿಸುವುದಕ್ಕೆ ಒಬ್ಬ ಗಂಟಿಗೆ ಆಗ್ತದೆ. ನಾನು ನಿರ್ಧಾರ ಮಾಡಿದ್ದೇನೆ. ನೀನು ಅಂತ ಏನು? ನೀನು ಗಂಡಲ್ಲ, ಷಂಡ ನಿನ್ನ. ಅದು ಪ್ರದರ್ಶನಕ್ಕಿಂತ ವಸ್ತು ಅಲ್ಲ ಪುರುಷನ. ನನಗೆ ಬೇಕಾಗಿಲ್ಲ. ಕಾದ ಬಿಡು. ಹಾಗಾದ್ರೆ ಏನು ಸುಡ್ತೀಯ? ಬಿಟ್ಟೇನಾ? ಹೋಗ್ತೀಯ? ಬಿಡ್ತೇನಾ? ಯಾವ ಕಾಲಕ್ಕೂ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಏನ್ ಮಾಡ್ತಿ? ಸುಡ್ಲಿಕ್ ಕೊಡುವುದಿಲ್ಲ. ಏನು ಮಾಡ್ತೀಯ? ಏನ್ ಮಾಡ್ತಿ? ಇಷ್ಟು ಅಧಿಕಾರದಿಂದಲೋ ದರ್ಪದಿಂದ ಮಾತನಾಡುತ್ತೀಯ ಅಂತಾದ್ರೆ ಆತ್ಮವಿಶ್ವಾಸ ಅಲ್ಲ ನಿನಗೆ. ನಿನಗೆ ದುರಹಂಕಾರ. ಅದೇ ಆ ದುರಹಂಕಾರಕ್ಕೆ ತಕ್ಕ ಮಾತಾಡಿದ್ದೇನೆ. ಏನ್ ಮಾಡ್ತೀಯ? ನಿನ್ನ ಕೊನೆಯ ಕಾಲಕ್ಕೆ ನೀನು ಕರಿತ ವಿದ್ಯೆಯೆಲ್ಲವೂ ಈಶ್ವರಿಯ ದಾನದಿ ಬಂದ ಗುಹೆಯ ಮಾರ್ಗವನರ ಸುತ ಹೊರಟ ನದಿ ಜವದಿ ಕಾಮನೆ ಅಪರಾಧವೇನು ಅಲ್ಲ. ಹಾಗಂತ ನನ್ನ ನಿರ್ಧಾರ ಆಕ್ಷೇಪ ಮಾಡ್ಲಿಕ್ಕೆ ಅವಳಿಗೆ ಹಕ್ಕು. ನನ್ನಂತ ಹೆಣ್ಣು ಕಡೆಗೂ ಶಾಪವನ್ನೇ ಕೊಟ್ಟು ಬಿಟ್ಟು ಮೈ ಕಂಪಿಸಿತಲ್ಲ. ನಾನು ಅಪರಾಧಿ ಅಲ್ಲದೆ ಹೋದ್ರು ಅವಳ ಮಾತಿನಿಂದ ನನ್ನ ದೇಹ ನಡುಗಿದ್ದಂತ ಸತ್ಯ. ಯಾಕೆ ಗೊತ್ತಾ? ನೊಂದವರು ಶಪಿಸುವುದು ಬೇಡ, ಉಂಡವರು ಹರಸುವುದು ಬೇಡ. ಗಾದೆ ಮಾತು. ನೊಂದಿದ್ದಾಳೆ, ಏನು ಹೇಳಿದ್ದಾಳೆ? ಶಾಪವಾದೀತೆ ಗೊತ್ತಿಲ್ಲ. ಕಾಲವನ್ನು ತಿಳಿದವರು ಯಾರಿದ್ದಾರೆ? ಏನೇ ಇರಲಿ, ನಾನಂತೂ ನಿರಪರಾಧಿಯನ್ನು ವಿಶ್ವಾಸದಿಂದ ಭಗವತಿಯನ್ನು ಧ್ಯಾನಿಸಿ ಕಾಲೆಳೆದತ್ತ ಸಾಕ್ತೇನೆ, ದಾರಿ ತೋರಿದತ್ತ ಸಾಕ್ತೇನೆ. ಜೈ ಚಂಡಿಕಾಪುರ. ಯಾಕೆಂದ್ರೆ ಪಾಂಡವರು ನಮ್ಮವರು, ನಮ್ಮ ದೊಡ್ಡಪ್ಪನ ಇರುವಂತೆ ಧರ್ಮರಾಜ ಮಾಡುವಂತ ರಾಜಸೂಯಾದ್ವರ. ಅದಕ್ಕೆ ಈ ಘಟೋತ್ಕಜನ ಸಹಾಯ ಬೇಕು ಎಂಬ ಕಾರಣಕ್ಕಾಗಿ ನಾನು ಇಂದ್ರಪ್ರಸ್ಥವನ್ನು ಸೇರಿದವು. ರಾಜಸೂಯಾದ್ವರವನ್ನು ಸಸೂತ್ರವಾಗಿ ಮುಗಿಸಿ ಇನ್ನೇನು ಮನೆಯನ್ನು ಸೇರಬೇಕು. ಹೊರಡುವಾಗ ಬಹಳ ಬೇಗ ಹೊರಟವ ನಾನು, ಬರುವಾಗ ಸ್ವಲ್ಪ ತಡ ಆಯ್ತು. ಈಗಷ್ಟೇ ಬಂದೆ. ನಾನು ಹೊರಡುವಾಗ ನನ್ನ ಮಡದಿ
ಕಾಮ ಕಟಂಕಿತೆ ಮೂರಿ ಅವಳು ತುಂಬು ಗರ್ಭಿಣಿ, ಮಗನನ್ನು ಹಡೆದಿದ್ದಾಳೆ. ಆ ನಿರೀಕ್ಷೆ ನನಗಿದೆ. ಮಗನ ಮುಖವನ್ನು ನೋಡಬೇಕು ಅನ್ನುವಂತ ಆತುರದಿಂದ ಓಡಾಡಿ ಬಂದೆ. ಬಂದು ಕೇಳಿದ್ರೆ ಏನಂತೆ, ವಿಜಯ ಮುನಿಯಲ್ಲಿಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳಿದ್ದಾನೆ ನಮ್ಮ ಮಗ. ಸತ್ಯ ವಿಷಯ ಗೊತ್ತಾಯ್ತು. ಅಲ್ಲಿಗೆ ಹೋದೆ. ಹೋಗಿ ಕೇಳಿದ್ರೆ ಘೋರ ದಾನವನ ಸಂಹಾರಕ್ಕೆಂದು ಪಾತಾಳದತ್ತ ಧಾವಿಸಿದ್ದಾಳೆ. ಈ ಕಡೆ ಹುಡುಕುತ್ತಾ ಬಂದೆ, ಇಲ್ಲಿ ಯಾರಿದ್ದಾರೆ? ಕುಮಾರಿ, ಯಾರಮ್ಮ ನೀನು?
ನಿನ್ನ ದಿವ್ಯವಾದ ತೇಜಸ್ಸು ಓಜಸ್ಸನ್ನು ಗಮನಿಸಿದಾಗ ಸಾಮಾನ್ಯದವಳಲ್ಲ ಎನ್ನುವುದು ಅರ್ಥ ಆಗ್ತದೆ. ನೀನು ಯಾರು ಎನ್ನುವುದು ಗೊತ್ತಾಗುವುದಿಲ್ಲ. ನಿನ್ನ ರೂಪ ನೋಡಿದ್ರೆ ಭುವನ ಮೋಹಿನಿ. ಹಿಂದೊಂದು ಸಮಯದಲ್ಲಿ ಪಾಲವಾಕರ್ತನಾಗಿರುವಂತಹ ಮಹಾವಿಷ್ಣು ಮೋಹಿನಿಯ ರೂಪವನ್ನು ತಳೆದಿದ್ದಂತೆ ಜಗನ್ಮೋಹಿನಿ ಅಂತಹ ರೂಪ ಅದು ಬಹುಶಃ ಇಂತಹ ರೂಪವೇ ಇರಬೇಕು. ಹೇಳು ನೀನು ಯಾರು, ನಿನ್ನ ಶುಭ ನಾಮವೇ ಯಾವುದು, ಜೊತೆಗೆ ನಾನು ಮುಂದೆ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಆ ಉತ್ತರ ನಿನ್ನಿಂದ ಸಿಗುತ್ತದೋ ಇಲ್ವೋ ಎನ್ನುವುದನ್ನು ತಿಳಿಯುವುದಕ್ಕೆ ನೀನು ಯಾರು ಎನ್ನುವಂತಹ ಪ್ರಶ್ನೆಯನ್ನು ನಾನು ಮಾಡಬೇಕಾಗಿದೆ. ಹೇಳಮ್ಮ ಪುರುಷ ನೀನು ಯಾರು ಮುಂದ ಪರಿಪರಿಯ ಹೊಗಳಲೇಕೆ ಎನ್ನ ಪರಿಪರಿಯ ಹೊಗಳಲೇಕೆ ಸವಿನುಡಿಗೆ ಮರುಳಾಬಳಲ್ಲ ಜೋಗೆ ಸವಿನುಡಿಗೆ ಮರುಳಾಬಳಲ್ಲ ಜೋಗೆ ಪುರುಷ ನೀನಪ್ಪ ಖಂಡಿಯಾರು ಹೇಳು ಪರಿಪರಿಯಾಗಿ ನನ್ನ ಯಾಕೆ ಹೊಗಳತೀಯ ನನ್ನಿಂದ ಯಾವ ಕಾರ್ಯ ಆಗಬೇಕು ನಿನ್ನ ಮಾತಿಗೂ ನಿನ್ನ ರೂಪಕ್ಕೂ ಮರುಳಾಗುವ ಹೆಣ್ಣು ನಾನಲ್ಲ ನೀನ್ಯಾರು ಹೇಳು ತಪ್ಪಿದೆ ನೀನು ನಿನ್ನನ್ನು ಮರುಳುಗೊಳಿಸುವುದಕ್ಕೆ ಬಂದವನಾದಲ್ಲ ನಾನು ಮತ್ತೇನು ಕಾರ್ಯ? ನಾನೊಬ್ಬ ವಿಟ ಪುರುಷ ಎಂದು ತಪ್ಪು ಭಾವಿಸಬೇಡ. ನಿನ್ನನ್ನು ಕಾಮ ದೃಷ್ಟಿಯಿಂದ ಕಂಡವ ನಾನಲ್ಲ, ಕಾಣುವವನು ಅಲ್ಲ. ಹೆಣ್ಣಿನ ಮೇಲೆ ಅಪಾರವಾಗಿರುವಂತಹ ಗೌರವವನ್ನು ಹೊಂದಿದವರು ನಾವು. ನಾನು ಅಂದ್ರೆ ಏನು, ನಮ್ಮ ವಂಶವೇ ಅಂತಹದ್ದು, ಸಾಮಾನ್ಯ ವಂಶ ಅಲ್ಲ. ಇಲ್ಲಿ ಬಂದವರೆಲ್ಲ ವಂಶದ ಬಗ್ಗೆ ಮಾತಾಡ್ತಾರೆ. ಹೌದು, ಅಂದ್ರೆ ಗಟ್ಟುಗಟ್ಟಿ ಜನ್ಮೇ ಬಂದಿದ್ದಾರೆ ಅಂತ ಅರ್ಥ. ಅಷ್ಟೇ, ಪವಿತ್ರವಾಗಿರುವಂತಹ ಚಂದ್ರಾನ್ವಯದಲ್ಲಿ ಜಾಯಮಾನಕ್ಕೆ ಬಂದವ. ಹಾ, ಕೇಳಿರುವೆಯ, ಪಾಂಡವರು ಪಂಚ ಪಾಂಡವರು, ಆ ಪಾಂಡವರಲ್ಲಿ ಬಹುಗಟ್ಟಿಗೆ ಎನಿಸಿಕೊಂಡಿರುವಂತಹ ಶತಗಜ ತ್ರಾಣಿ ಎನಿಸಿಕೊಂಡಿರುವಂತಹ ಉರುಕುವದರ ಭೀಮಸೇನ ನನ್ನ ಅಪ್ಪ. ಆ ಅಪ್ಪನಿಗೆ ನಾನು ಮಗ. ನನ್ನ ಹೆಸರು ಘಟೋತ್ಕಜ ಎಂದು. ನಾನು ಇಲ್ಲಿಗೆ ಬರುವುದಕ್ಕೆ ಕಾರಣ ಏನ್? ಕಾರಣ ಮತ್ತೇನಲ್ಲ, ನನ್ನ ಮಗನಾಗಿರುವಂತಹ ಬರ್ಬರಿಕ ಇಲ್ಲಿಗೆ ಬಂದ ಎನ್ನುವ ವಿಷಯವನ್ನು ತಿಳಿದೆ. ಘೋರ ದಾನವನ ಸಂಹಾರಕ್ಕಾಗಿ ಪಾತಾಳದ ಕಡೆ ಬಂದಿದ್ದಾನೆ ಎನ್ನುವ ವಿಷಯವನ್ನು ತಿಳಿದ ನಾನು
ನನ್ನ ಮಗನನ್ನು ಅರಸುತ್ತಾ ಬಂದವನಿದ್ದೇನೆ. ಹೇಳು ತಾಯಿ, ಸಂಕೋಚ ಬೇಡ, ಭಯ ಬೇಡ. ಇಲ್ಲಿಗೆ ಒಬ್ಬ ಹುಡುಗ ಬಂದಿದ್ದಾನೆ. ಬಂದಿದ್ದ ಅಂತಾದ್ರೆ ಅವ ಎಲ್ಲಿದ್ದಾನೆ? ಬಂದು ಹೋದ ಅಂತಾದ್ರೆ ಅವ ಎಲ್ಲಿಗೆ ಹೋದ? ಏನಾದ್ರೂ ವಿಷಯ ತಿಳಿದೈತ ನಿಮ್ಗೆ? ಏನು ಬರುವ ಹುಡುಗ ನೋಡ್ತಾ ಇರೋದ ನಾವು? ನನ್ಗೆ ಗೊತ್ತಿಲ್ಲ, ಇದ್ದಾಗ ಕಂಡ್ರೆ. ಹಾಗಾದ್ರೆ ಯಾರು ಬರ್ಲೇ ಇಲ್ವಾ ಇಲ್ಲಿ? ಬಹಳ ಮಂದಿ ಬಂದಿದ್ದಾರೆ. ಆದ್ರೆ ಒಂದು ವಿಷಯ ಗೊತ್ತಾಯ್ತು ನನಗೆ. ಏನದು? ಏನು ವಂಶ ಸುದ್ದಿ ಹೇಳಿದಿಲ್ಲ ನೀನು. ಚಂದ್ರ ವಂಶ ಹಾಕಿದೆ ಬಂದಿರ್ಪ ನೋರ್ವ ಹೇಳಿ, ಬಂದಿರ್ಪ ನೋರ್ವ ಹೇಳಿ, ಚಂಡನವ ಕಂದ ನನಗೆಂದು ಜೋಡಿ, ಚಂಡನವ ಕಂದ ನಿನಗೆಂದು ಜೋಡಿ. ಮುಂದೆನ್ನ ಕೇಳಬೇಡ ತಿಳಿಯದಾನೆಂದಿರದ ಜನಳ ಘೋಡ. ಬಂದಿರ್ಪ ಒಬ್ಬ ಹೇಳಿ. ಹೇಳಿಯ? ಬಂದವರು ಎಲ್ಲರ ಪರಿಚಯ ಇಲ್ಲದೆ ಇದ್ರು ವಿಶೇಷ ಗುಣವುಳ್ಳ ವ್ಯಕ್ತಿಯ ಪರಿಚಯ ನಮ್ಗಿರ್ತದೆ. ಅದು ಯಾವ ಹೇಳಿ ಆತ? ಬರೇ ಹೇಳಿ ಅಲ್ಲ, ಮುನ್ನ ಷಂಡ ನಿನಗೆಂತು ಮಗನು. ಯಾವ ಷಂಡ? ಮುಂದೆನ್ನ ಕೇಳಬೇಡ. ಷಂಡ ಒಬ್ಬ ಬಂದಿದ್ದ ಎನ್ನುವುದನ್ನು ಹೇಳಿದ್ಲು. ಬಂದದ್ದು ಹೌದು ಅಂತಾಯ್ತು. ಮುಂದೆನ್ನ ಕೇಳಬೇಡ, ಬಂದವ ಷಂಡ ಅಂತ ಹೇಳ್ತಾಳೆ. ಸಾಮಾನ್ಯದವರಿಂದ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಉಂಟ? ಸಾಧ್ಯವೇ ಇಲ್ಲ. ಹಾಗಾದ್ರೆ ಬಂದವ ನನ್ನ ತರಳನೇ ಹೌದು ಎನ್ನುವುದಕ್ಕೆ ಅನುಮಾನ ಇಲ್ಲ. ಇನ್ನು ಷಂಡ ಅಂತ ಹೇಳಿಬಿಟ್ಲಲ್ಲ, ಅವರಿಬ್ರೊಳಗೆ ಏನೇನ್ ನಡೆದಿದೆಯಾ ಯಾರಿಗೂ? ಏನೋ ನಡೆದಿದೆ ಇಲ್ಲಿ ಎನ್ನುವ ಸತ್ಯ. ಸತ್ಯ ತಿಳಿಯಬೇಕು ಅಂತಾದ್ರೆ ಮಗನನ್ನು ಕಾಣಬೇಕು. ಹುಡುಕುತ್ತಾ ಮಗನ